ನಮಸ್ಕಾರ ವೀಕ್ಷಕರೇ ಶುಭೋದಯ ತಮ್ಮೆಲ್ಲರಿಗೂ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆತ್ಮೀಯ ಸುಸ್ವಾಗತ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದ ಈ ದಿನದ ವಿಶೇಷತೆ ಬಗ್ಗೆ ತಿಳ್ಕೋಬೇಕಾ ಹಾಗಿದ್ರೆ ಮಾಡಬೇಕು ಬನ್ನಿ ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗದಲ್ಲಿ ಪ್ರಾವೀಣರು ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಹೌದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು ನಮ್ಮೊಂದಿಗೆ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಇದ್ದಾರೆ ಬನ್ನಿ ಮಾಡಿಕೊಳ್ಳೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಗುರುಭ್ಯೋ ನಮ ಹರಿ ಓಂ ಎಲ್ಲಗೂ ನಮಸ್ಕಾರ ಗುರುಜಿ ಮೊದಲಿಗೆ ಈ ದಿನದ ವಿಶೇಷತೆ ಏನು ಯಾವುದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ಒಂದು ವಿಶೇಷವಾದಂಥ ಒಂದು ಫಲ ಒಂದು ಆ ಫಲದಿಂದ ಯಾವ ರೀತಿ ನಾವು ಮಾಟ ಮಂತ್ರದಿಂದ ಒಬ್ಬ ಮನುಷ್ಯನನ್ನು ಸಾಯಿಸಬೇಕು ಅಂತ ಯಾರಾದರೂ ಸಂಕಲ್ಪ ಮಾಡಿದರೆ ಅದನ್ನು ಹೇಗೆ ಪತ್ತೆ ಹಚ್ಚೋದು ಯಾರಾದರೂ ನಮ್ಗೆ ಮಾಟ ಮಾಡಿಸಿದ್ರೆ ಅಥವಾ ನಮ್ಮ ವಾಸ್ತುವಿಗೆ ಏನಾದರೂ ಮಾಟ ಮಾಡಿಸಿದ್ರೆ ಅದು ಯಾವ ರೀತಿ ಪತ್ತೆ ಹೆಚ್ಚಿ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಯಾವ ಮಂತ್ರ ಹೇಳಬೇಕು ಆ ಫಲದಿಂದ ಯಾವ ರೀತಿ ನಾವು ಆ ಮಾಂತ್ರಿಕರ ದೋಷವನ್ನು ತೆಗೆದುಹಾಕ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿದಂಥ ಒಂದು ಕೆಲವು ಅನುಭವಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಸಮಾಜದಲ್ಲಿ ಒಬ್ಬ ಮನುಷ್ಯ ಏನಾದರೂ ಚೆನ್ನಾಗಿ ಬ ಬದುಕ್ತಿದ್ದಾನೆ ಅಂದರೆ ಒಟ್ಟಿಗೆ ಶುರುವಾಗುತ್ತೆ ಯಾರೊಬ್ಬರು ತುಂಬ ಚೆನ್ನಾಗಿ ಬೆಳೀತಾ ಇದರಿಂದ ಇನ್ನೊಬ್ಬರಿಗೆ ಶುರು ಆಗಿಬಿಡುತ್ತೆ ಅಯ್ಯೋ ನಾನು ಆ ಥರ ಬೆಳೀತಿಲ್ವಲ್ಲ ಆ ರೀತಿ ಸಂಪಾದನೆ ಮಾಡ್ತಿಲ್ವಲ್ಲ ನಾನು ಆ ರೀತಿ ಊಟ ಮಾಡ್ತಿಲ್ವಲ್ಲ ಆ ರೀತಿ ಕಾರು ಬಂಗ್ಳರು ವಸ ಮಾಡ್ತಿಲ್ವಲ್ಲ ಮತ್ತು ಆ ರೀತಿ ವಸ್ತ್ರ ಆಗ್ತಿಲ್ಲ ಒಡವೆ ಆಗ್ತಿಲ್ಲ ಆ ರೀತಿ ದುಡ್ಡು ಇಟ್ಕೊಂಡಿಲ್ವಲ್ಲ ಅಂತ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ ಕಂಪೇರ್ ಮಾಡ್ಕೊಂಡಾಗ ಹಸಿ ಅನ್ನೋದು ಬಂದುಬಿಡುತ್ತೆ ಇದು ಒಂದು ರೀತಿ ಜನ ಇದ್ದಾರೆ ಸಮಾಜದಲ್ಲಿ ಇನ್ನೊಂದು ವರ್ಗದ ಜನಗಳೇನಪ್ಪ ಅಂದರೆ ಬೇಕು ಅಂತಲೇ ಅವ್ರು ಚೆನ್ನಾಗಿರಬಾರ್ದು ಅಂಥೇಳಿ ಅವ್ರಿಗೆ ಕೈ ಸೈದ್ದು ಹೋಗ್ಲಿ ಬಾಯಿ ಸಹೋಗಲಿ ಅಥವಾ ಅವ್ರಿಗೆ ಏನೋ ಒಂದು ರೋಗ ಬಂದು ಸತ್ತೋಗ್ಬಿಡಲಿ ಅಂತ ಮಾಟ ಮಾಡಿಸ್ತಾರೆ ಇನ್ನೊಂದು ವರ್ಗ ಜನ ಇವ್ರಿಗೇನು ಏನೇನು ಸಂಪಾದನೆ ಮಾಡ್ತಾರೋ ಅದೆಲ್ಲ ಮಾಡಲಿ ಮಾಡಾದಮೇಲೆ ಅದಷ್ಟು ನಾನೇ ವಹಿಸ್ಕೋಬೇಕು ನಾನೇ ಕಬಳಿಸ್ಬೇಕು ಅದೆಲ್ಲ ನನಗೇ ಬೇಕು ಎಲ್ಲ ಆಸ್ತಿ ನನಗೆ ಬರೋ ಮಾಡ್ಕೋಬೇಕು ಅಂತೇಳಿ ಅವ್ರನ್ನ ಸಾಯಿಸಕ್ಕೆ ವಂಚನೆ ಮಾಡ್ತಾರೆ ಆದರೆ ಎದ್ರು ಬಂದು ಸಾಯಿಸೋದಿಲ್ಲ ಈ ಮಂತ್ರ ತಂತ್ರ ಪ್ರಯೋಗಗಳನ್ನು ಮಾಡಿಬಿಟ್ಟು ಅವನ್ನ ಸಾಯಿಸಬೇಕು ಅಂತ ತಂತ್ರಗಳನ್ನು ಉಪಾಯಗಳನ್ನು ಮಾಡ್ತಾರೆ ಈ ರೀತಿ ಒಂದು ವರ್ಗ ಜನಗಳಿದ್ದಾರೆ ಇನ್ನೊಂದು ವರ್ಗದ ಜನಗಳು ಕೆಲವರು ತಾವೂ ಸುಖವಾಗಿರೋಕ್ಕೆ ಬಿಡೋಲ್ಲ ಇನ್ನೊಬ್ಬರು ಸುಖವಾಗಿರೋಕ್ ಬಿಡೋದಿಲ್ಲ ಇದೇ ಥರ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಒಂದು ಆಫೀಸಲ್ಲಿ ಒಬ್ಬ ಕೊಲಿಗೆ ಇನ್ನೊಬ್ಬ ಕೊಲಿಗಾಗಲ್ಲ ಪಕ್ಕ ಈ ಪಕ್ಕದ ಮನೆಯವರು ಇನ್ನೊಬ್ಬರ ಪಕ್ಕದ ಮನೆಗೆ ಕಂಡ್ರಾಗಲ್ಲ ಈ ಅಣ್ಣ ಚೆನ್ನಾಗಿ ಬೆಳೀತಿದ ತಮ್ಮನ ಕೊಟ್ಟ ಕಿಚ್ಚು ತಮ್ಮ ಚೆನ್ನಾಗಿ ಬೆಳೀತಾ ಇದನ್ನಂತ ಅಣ್ಣನ ಕಿಚ್ಚು ಅಣ್ಣ ತಮ್ಮದು ಇಬ್ಬರು ಅಂತ ಅಕ್ಕ ತಂಗಿರು ಗೊಟ್ಟೆ ಕಿಚ್ಚು ಅಕ್ಕ ತಂಗಿರಿಗೂ ಅಣ್ಣ ತಮ್ಮದು ಚೆನ್ನಾಗಿಲ್ಲ ಅಂದರೆ ಅವ್ರ ಮನೆ ಬರೋ ಸೊಸದಿರು ಗೊಟ್ಟೆ ಕಿಚ್ಚಿರುತ್ತೆ ಹೀಗಾಗಿ ಮಾಟ ಮಾಡಿಸ್ತಾರೆ ಎಷ್ಟೋ ಕಡೆ ತ ಸ್ವಂತ ತಾಯಿನ ಮಕ್ಕಳಿಗೆ ಮಾಟ ಮಾಡಿಸ್ತಾ ಇದ್ದಾರೆ ಇಂಥ ಕೇಸಸ್ ಎಲ್ಲ ನಂತರ ಬಂದಾಗ ಹೆಚ್ಚೆ ಎಂಥ ಜನಗಳ ಜಗತ್ತಿನಲ್ಲಿ ಅಲ್ಪಾಯುಷ್ ನಾವು ಹಬ್ಬಬ್ಬ ಅನ್ನೋ ನೂರು ವರ್ಷ ಬದುಕ್ತೀವಿ ಇನ್ನೂ ಹಬ್ಬಬ್ಬ ಅನ್ನೋ ನೂರಿಪ್ಪತ್ತು ವರ್ಷ ಬದುಕ್ಬೋದು ಆಮೇಲೆ ಎಲ್ಲೂ ಬಿಟ್ಟು ಹೋಗ್ಬೇಕಾಗಿ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ ಜಾತಿ ಮತ ಧರ್ಮ ಐಶ್ವರ್ಯ ವಿದ್ಯೆ ಯಾವುದೇ ಒಂದು ನಾವು ಸಂಪಾದಿಸುವಂಥ ಯಾವುದೇ ವಸ್ತು ಆಗಿರಲಿ ಯಾವುದೂ ಶಾಶ್ವತ ಅಲ್ಲ ಒಂದಲ್ಲ ಒಂದು ಸಹ ಬಿಟ್ಟು ನಾವು ಸತ್ತೋಗ್ಬೇಕು ಆದರೂ ಕೂಡ ಈ ಬದುಕಿರೋ ಒಂದು ಜೀವನದ ಶೈಲಿ ನಾವು ಭಾಳಷ್ಟು ಹೋರಾಟ ಮಾಡ್ತೀವಿ ಈ ಥರ ತುಂಬ ಕೇಸಸ್ ಬಂದಾಗ ನನಗನ್ನಿಸ್ತು ಪಾಪ ಎಷ್ಟೋ ಜನ ಬಡು ಮಧ್ಯಮ ವರ್ಗದವರು ಇವನ್ ಒಬ್ಬ ಶ್ರೀಮಂತರಿಗೂ ಕೂಡ ಈ ತೊಂದರೆ ತಪ್ಪಿದ್ದಲ್ಲ ಮಾಟ 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 ತಂತ್ರ ಮಂತ್ರ ಭಾನಾಮತಿಗಳಿಂದ ಒಬ್ಬ ಮನುಷ್ಯನ ಹಾಳು ಮಾಡಿ ಕೊಟ್ಟಿದ್ದಾರೆ ಆ ಥರದವ್ರಿಗೆ ತಾವು ಮನೆಯಲ್ಲೇ ಕೂತ್ಕೊಂಡು ಯಾವ ಜ್ಯೋತಿಷ್ಯತ್ರಕ್ಕೂ ಹೋಗ್ದೇನೆ ಯಾವ ವಾಸ್ತು ತಜ್ಞರ ಹತ್ರನೂ ಹೋಗದೇನೆ ಯಾವ ಡಾಕ್ಟರ್ ಹತ್ರನೂ ಹೋಗ್ದೇನೆ ತಮ್ಮಲ್ಲಿ ತಾವು ಏನು ದೋಷ ಇದನ್ನು ಪತ್ತೆ ಹಚ್ಚಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸೋದೇ ಇವತ್ತಿನ ನನ್ನ ಮುಖ್ಯ ಉದ್ದೇಶ ಆದ್ದರಿಂದ ಒಂದು ಸಾಧಾರಣ ಒಂದು ಫಲ ಆ ಒಂದು ಹಣ್ಣು ಒಬ್ಬ ಮನುಷ್ಯನಿಗೆ ಎಷ್ಟು ಉಪಕಾರಿಯಾಗಿದೆ ಅದರಿಂದ ನಮಗೆ ಎಷ್ಟು ಮುಂದೆ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಎತ್ತಿ ತೋರಿಸೋದು ಅದರ ಜಗತ್ತಿಗೆ ಅದರ ಮಹತ್ವ ಏನು ತೋರಿಸ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ಕೆಲವೊಂದು ವಿಶೇಷವಾದ ಮಾಹಿತಿಗಳನ್ನು ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಎಷ್ಟೋ ಜನ ನನ್ನ ಹತ್ರ ನೋಡಿ ಆರು ತಿಂಗಳಿಂದ ನಮ್ಮ ತಂದೆ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಎಲ್ಲ ಟ್ರೀಟ್ಮೆಂಟು ಕೊಟ್ಟಿದ್ದೀವಿ ಎಲ್ಲ ಥರ ರಿಪೋರ್ಟು ತೆಗಿಸಿದ್ದಾಯಿತು ಎಲ್ಲದಲ್ಲೂ ನಾರ್ಮಲ್ ನಾರ್ಮಲ್ ಎಲ್ಲ ಏನೂ ಇಲ್ಲ ಅಂತಾರೆ ಆದರೆ ನಮ್ಮ ತಂದೆ ನನ್ನ ತಪ್ಪೇ ಇಲ್ಲ ಊರಿ ಉರಿ ಇಂತಾರೆ ಒದ್ದಾಡ್ತಾರೆ ಇದಕ್ಕಿದ್ದಾಗ ಅಳ್ತಾರೆ ಇದಕ್ಕಿದ್ದಾಗ ಮೈ ಪರ್ಸ್ಕೊಂಡ್ಬಿಡ್ತಾರೆ ಇದಕ್ಕಿದ್ದಾಗ ಎಲ್ಲೆಲ್ಲೋ ಹೋಗ್ತಾರೆ ಇದಕ್ಕಿದ್ದಾಗ ಏನೋ ಮಾತಾಡ್ತಾರೆ ಇದಕ್ಕೆ ಔಷಧಿನೇ ಇಲ್ವಂತೆ ಇದು ಕ್ಯೂರ್ ಮಾಡೋದಂಗೆ ಅಂತ ಬಂದು ಕೇಳ್ತಾರೆ ಎಷ್ಟೋ ಜನ ಇದು ಚೆನ್ನಾಗಿದ್ದ ನಿನ್ನೆ ರಾತ್ರಿ ಇಲ್ಲ ಬೆಳಗ್ಗೆ ಚೆನ್ನಾಗಿದ್ದ ಬೆಳಗ್ಗೆ ಸ್ನಾನ ಮಾಡ್ದ ಸ್ನಾನ ಮಾಡಿ ಬಾತ್ರೂಮಿಂದ ಹೊರಗೆ ಬಂದ ನೋಡಿ ಅವನಿಗೆ ಅರ್ಧ ಪೋರ್ಷನ್ನೇ ಸೇದೋಗ್ಬಿಟ್ಟಿದೆ ಬಿದ್ದೋಗ್ಬಿಟ್ಟ ಕುಸಿದೋಗ್ಬಿಟ್ಟ ಅಂತಾರೆ ಡಾಕ್ಟರ್ ಥರ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನರ್ವ್ ಸಿಸ್ಟಮು ಚೆನ್ನಾಗಿದೆ ಬ್ರೈನ್ ಎಲ್ಲ ನ್ಯೂರಾನ್ಸು ಚೆನ್ನಾಗಿದೆ ಮೂಳೆಗಳಲ್ಲೂ ಸ್ಟ್ರೆಂತ್ ಇದೆ ಯಾಕೆ ನಡೀತಿಲ್ವೋ ನನಗೆ ಗೊತ್ತಿಲ್ಲ ಫಿಸಿಯೋಥೆರಪಿ ಮಾಡಿಸಿ ಅಂತ ಕಳಿಸ್ತಾರಂತೆ ಹೀಗೆ ಹಲವಾರು ಜನಗಳಿಗೆ ಒಂದಲ್ಲ ಒಂದು ಥರ ಮಂತ್ರ ಮಾಟ ಪರ ಮಂತ್ರ ಪರ ಯಂತ್ರ ಪರ ತಂತ್ರ ಪರ ಕೃತ್ರಿಮ ಬಾಧೆಗಳಿಂದ ಜನಗಳು ನರಳುತ್ತಾ ಇದ್ದಾರೆ ಜನಗಳು ನರಳು ಹಾಗೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಮಾಟ ಮಾಡಿಬಿಡ್ತಾರೆ ಹೀಗೆ ಮಾಟ ಅನ್ನೋ ಒಂದು ಹೆಸರಿನಲ್ಲಿ ಯಾವುದೋ ಒಂದು ದೇವರನ್ನ ವಶೀಕರಣ ಮಾಡಿ ಯಾವುದೋ ಒಂದು ಮಂತ್ರವನ್ನು ತಗೊಂಡು ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡು ಲಕ್ಷಗಟ್ಟೆ ಕೋಟ್ಲಿಗಟ್ಟೆ ಜಪ ಮಾಡಿಬಿಟ್ಟು ಸಿದ್ಧಿ ಮಾಡಿಬಿಟ್ಟು ಅದನ್ನು ಕೇವಲ ಒಂದು ಹಣದ ಆಸೆಗೋಸ್ಕರ ಇನ್ನೊಬ್ಬರು ದ್ವೇಷಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಅಸೂಯೆಗೋಸ್ಕರ ಇವತ್ತು ನಮ್ಮ ಸಮಾಜದಲ್ಲಿ ಮನುಷ್ಯರನ್ನು ಹಾಳು ಮಾಡ್ತಿದ್ದಾರೆ ಇವತ್ತು ನಾವು ಮಾಟ ಮಾಡಿಸ್ಬಿಡ್ಬೋದು ಆದರೆ ಇವತ್ತು ನನ್ನ ಟೈಮ್ ಚೆನ್ನಾಗಿದೆ ನಾನೇನೋ ಮಾಟ ಮಾಡಿಸ್ಬಿಟ್ಟೆ ನಾಳೆ ನನ್ನ ಟೈಮ್ ಕೆಟ್ಟಿದಾಗ ಅದೇ ಮಾಟ ಮಾಡಿಸಿದಂಥ ವಸ್ತು ನನಗೆ ರಿವರ್ಸ್ ಆಗಿಬಿಟ್ರೆ ಆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆದ್ದರಿಂದ ನಾವು ಯಾರಿಗೂ ಮಾಟ ಮಾಡಿಸ್ಬಾರ್ದು ನಾವು ಇನ್ನೊಬ್ರಿಗೂ ಮಾಟ ಮಾಡಿಸೋಕೆ ಪ್ರಚೋದನೆ ಮಾಡಬಾರ್ದು ಅನ್ನೋ ಉದ್ದೇಶವೇ ಈ ಒಂದು ಸಂಚಿಕೆಯ ಮುಖ್ಯ ಗುರಿ ಆದ್ದರಿಂದ ಇವತ್ತಿನ ದಿವಸ ನಾನು ನಿಮಗೆ ನಿಮ್ಮ ಮನೆಗೆ ಯಾರಾದರೂ ಮಾಟ ಮಾಡಿಸಿದರೆ ಮನೆ ಮಂದಿಯೆಲ್ಲ ಎಲ್ಲ ಚೆನ್ನಾಗಿದ್ದಾರೆ ಆದರೂ ವಾಸ್ತು ದೋಷದಲ್ಲಿ ತೊಂದರೆ ಮಾಡಿರ್ತಾರೆ ಮಾಟ ಮಾಡಿಸಿ ಹಾಗೆ ಮನೆಗೇನು ಮಾಟ ಮಾಡಿಸಿಲ್ಲ ಮನೇಲಿ ವಾಸ ಮಾಡೋ ಮೆಂಬರ್ಗಳಿಗೆ ಆ ಸದಸ್ಯರುಗಳಿಗೆಲ್ಲ ಮಠ ಮಾಡಿಸಿರ್ತಾರೆ ಹಾಗಾದರೆ ಆ ಮನೆಗೆ ಮಾಟ ಆಗಿದೆಯಾ ಅಥವಾ ತಂತ್ರಬಾಧೆ ಆಗಿದೆಯಾ ಅಥವಾ ಮನೆ ವಾಸ ಮಾಡೋ ಜನಗಳಿಗೆ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಟ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೇವಲ ಒಂದು ಸಣ್ಣ ಒಂದು ಹಣ್ಣಿನ ಮೂಲಕ ಅದನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಶತ್ರು ಆದರೆ ಆ ಶತ್ರು ಮಂತ್ರ ಹೇಳಿಕೊಂಡು ಆ ಫಲ ಉಪಯೋಗಿಸ್ಕೊಂಡು ಶತ್ರು ಕಾಟವನೇಗೆ ನಾಶ ಮಾಡೋದು ಅಂತಲೂ ಹೇಳಿಕೊಡ್ತೀನಿ ಇನ್ನು ಜೊತೆಗೆ ಇನ್ನೊಂದು ವಿಶೇಷವಾಗಿ ಹಲವಾರು ಪ್ರಯೋಗ ಮಾಡ್ತಾರೆ ಸ್ಮಶಾನಕಾಳಿ ಗುಹ್ಯಕಾಳಿ ಭದ್ರಕಾಳಿ ದಕ್ಷಿಣಕಾಳಿ ಮಹಾಕಾಳಿಯನ್ನು ವಶ ಮಾಡಿಕೊಂಡು ಕೆಲವು ಪ್ರಯೋಗಗಳನ್ನ ಮಾಡ್ತಾರೆ ಮನುಷ್ಯರ ಮೇಲೆ ಹಾಳಾಗ್ಲಿ ಅಂತೇಳಿ ಹಾಗಿದ್ರೆ ಅಂತಹ ಪ್ರಯೋಗಗಳು ಹೇಗೆ ಪತ್ತೆ ಹಚ್ಚೋದು ಇನ್ನೂ ವಿಶೇಷವಾಗಿ ಅಡ್ವಾನ್ಸ್ ಆಗಿ ಕೆಲವು ಪ್ರಯೋಗಗಳಿವೆ ಬಗಳಾಮುಖಿ ಪ್ರಯೋಗ ಅಂತ ಹೇಳ್ತಾರೆ ವಾರಾಹಿ ಪ್ರಯೋಗ ಅಂತಾರೆ ಬಗಳಾಮುಖಿ ಪ್ರಯೋಗನೇ ನಾಲ್ಗೆ ಸೇದೋಗಲಿ ಬುದ್ಧಿ ಭ್ರಮಣೆ ಆಗಲಿ ಹುಚ್ಚುಚ್ಚಂಗಾಗಲಿ ಅಂಥೇಳಿ ಕೆಲವು ಪ್ರಯೋಗಗಳು ಮಾಡಿಬಿಡ್ತಾರೆ ಆ ಥರ ಪ್ರಯೋಗ ನಿಮ್ಮ ಜಾತಕಕ್ಕೆ ಆಗಿದ್ದರೆ ಆ ಥರ ಹಾಗ ತಕ್ಷಣವೇ ನಿಮ್ಮ ಮನೇಲಿ ಏನು ಸೂಚನೆಗಳಾಗುತ್ತೆ ನಿಮ್ಮಲ್ಲಿ ಏನು ವ್ಯಕ್ತಿತ್ವಗಳು ಬದಲಾವಣೆ ಆಗುತ್ತೆ ಮನಸ್ಸಿನಲ್ಲಿ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನನಗೆ ಕೆಲವು ಸೂಚನೆಗಳನ್ನು ಹಿಂಟ್ಸ್ ಟಿಪ್ಸನ್ನು ನಾನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಉಪಯೋಗಿಸ್ಕೊಂಡು ನಿಮ್ಮಲ್ಲೇ ಇರತಕ್ಕಂಥ ಜಾತಕ ದೋಷ ಅಥವಾ ಮಾಟ ಮಂತ್ರಗಳ ತಂತ್ರಬಾಧೆಗಳ ದೋಷ ಅಥವಾ ವಾಸ್ತು ದೋಷವನ್ನು ನೀವೇ ಪತ್ತೆ ಹಚ್ಚಿದಾಗ ನೀವು ಡಾಕ್ಟರ್ ಹತ್ರ ಆಗಲಿ ಅಥವಾ ಹತ್ರ ಆಗಲಿ ಅಥವಾ ವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ತಾವೆಲ್ಲರೂ ಕೂಡ ನಾನು ಹೇಳುವಂಥ ಮಂತ್ರವನ್ನು ಮತ್ತು ನಾನು ತೋರಿಸೋ ಒಂದು ಟೆಕ್ನಿಕ್ಸ್ ಮೆಥಡ್ಸ್ ಅದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೆ ಆದರೆ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಮಾಟ ಮಂತ್ರ ಪ್ರಯೋಗ ನಮ್ಮ ಮೇಲೆ ಆಗಿದೆ ಅನ್ನೋದೇ ಆದರೆ ತೆಂಗಿನಕಾಯಿಂದ ಸರಳವಾಗಿ ನಾವು ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದನ್ನ ಈಗ ಗುರುಜಿಯವರು ತಿಳಿಸ್ಕೊಡ್ಲಿದ್ದಾರೆ ಗುರುಜಿ ನನಗಾಗಲೇ ಹೇಳಿದ ಒಂದು ವಿಶೇಷವಾದಂಥ ಫಲ ಅದು ಎಲ್ರಿಗೂ ಗೊತ್ತಿರುವಂಥ ಫಲ ಆ ಫಲವೇ ಈ ತೆಂಗಿನಕಾಯಿ ಅಂತ ಈ ತೆಂಗಿನಕಾಯಿನ ತಗೊಂಡು ಹೇಗೆ ನಮಗೆ ಮಾಟ ಮಾಡಿಸಿದ್ದಾರೆ ಅಥವಾ ನಮ್ಮ ಮನೆಗೆ ಮಾಟ ಮಾಡಿಸಿದರೆ ಹೇಗೆ ಅದನ್ನು ಪತ್ತೆ ಹಚ್ಚಿ ಇದರಿಂದ ಆ ಮಾಟದ ದೋಷವನ್ನು ನಿವಾರಣೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆಲ್ಲರಿಗೂ ಗೊತ್ತಿರುವಂಥ ವಿಶೇಷವಾದಂಥ ಫಲ ಫಲ ಇದಕ್ಕೆ ನಾರಿಕೇಲಂ ಅಂತ ಕರೀತಾರೆ ಸಂಸ್ಕೃತದಲ್ಲಿ ನಾರಿಕೇಲ ಅಂದರೆ ತೆಂಗಿನಕಾಯಿ ಅಂತ ಇದಕ್ಕೆ ಇನ್ನೂ ವಿಶೇಷವಾದಂಥ ಹೆಸರು ಏನಂದರೆ ಕಲ್ಪವೃಕ್ಷ ಫಲಂ ಅಂತ ಕರೀತಾರೆ ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ ಅದರಲ್ಲಿ ಬರುವಂಥ ಒಂದು ಫಲವೇ ಕಲ್ಪವೃಕ್ಷ ಫಲಂ ಅಂತ ನಾವು ಯಾವುದೇ ಶುಭ ಕಾರ್ಯ ಆಗಲಿ ಅಶುಭ ಆಗಲಿ ಶುಭ ಅಂದರೆ ಸತ್ಯನಾರಾಯಣ ಪೂಜೆ ಮದುವೆ ಮುಂಜಿ ನಾಮಕರಣ ಅಂತೆ ಬರ್ತಡೇ ಅಂತೆ ಯಾವುದೇ ಶುಭವಾದ ಕಾರ್ಯಕ್ರಮಗಳಿಗೆ ತೆಂಗಿನಕಾಯಿ ಇಲ್ಲದೆ ಪೂಜೆ ಮಾಡೋದೇ ಇಲ್ಲ ನಾವು ಹಾಗೆ ಏನಾದರೂ ಅಶುಭ ಕಾರ್ಯಗಳು ತಿಥಿಯಂತೆ ಯಾವುದಾದ್ರೂ ಮಂಥ ತಂತ ಪ್ರಯೋಗ ಮಾಡಬೇಕಾದರೂ ಕೂಡ ಈ ತೆಂಗಿನಕಾಯಿ ಇಲ್ಲದೆ ಪೂಜೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಈ ತೆಂಗಿನಕಾಯಿ ಇಲ್ದೆ ಯಾಕೆ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ತೆಂಗಿನಕಾಯಿ ವಿಶೇಷವಾದಂಥ ಶಕ್ತಿ ಇದೆ ಸ್ಪಿರಿಚುಯಲ್ ಆಗಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಾದರೆ ಈ ಒಂದು ತೆಂಗಿನಕಾಯಿನಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಉದಾಹರಣೆಗೆ ಇದು ಮೂಲತೋ ಬ್ರಹ್ಮರೋಪಾಯ ಈ ತಳಭಾಗದಲ್ಲಿ ಬ್ರಹ್ಮದೇವರು ವಾಸ ಮಾಡ್ತಾರಂತೆ ತೆಂಗಿನಕಾಯಿ ಮಧ್ಯತೋ ವಿಷ್ಣು ರೂಪಾಯ ಈ ಮಧ್ಯಭಾಗದಲ್ಲಿ ಪೂರ್ತಿ ಸಪತ್ತಿ ಪರಿವಾಗಿ ಮಹಾವಿಷ್ಣುವಾಸ ಮಾಡ್ತಾರಂತೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ಈ ಒಂದು ಭಾಗದಲ್ಲಿ ಈ ಒಂದು ಪೋರ್ಷನಲ್ಲಿ ಶಿವರು ವಾಸ ಮಾಡ್ತಾರಂತೆ ಆ ಶಿವನ ತಲೆಯೇ ಈ ಜುಂಗು ಅಂತ ಹೇಳ್ತಾರೆ ಇದನ್ನು ಶಿವನ ಜಡೆ ಅಂತ ಕರೀತಾರೆ ಈ ಪೋಷಣಿಗೆ ಶಿವನ ಜಡೆ ಇದು ಮಧ್ಯದ ಕಣ್ಣು ಅಂದರೆ ಮದ್ಯದಂದರೆ ಚಕ್ರದ ಕಣ್ಣು ಅಂತ ಕರೀತಾರೆ ಇದಕ್ಕೆ ಮೂ ಎರಡು ಕಣ್ಣುಗಳಿವೆ ಒಟ್ಟು ಮೂರು ಕಣ್ಣುಗಳಿವೆ ಉದಾಹರಣೆಗೆ ಈ ಕಾಯಿ ನೋಡೋಣ ಇದರಲ್ಲಿ ಮೂರು ಕಣ್ಣುಗಳಿದೆ ನೋಡಿ ಇಲ್ಲೊಂದು ಕಣ್ಣು ಇಲ್ಲೊಂದು ಕಣ್ಣು ಇಲ್ಲೊಂದು ಕಣ್ಣು ಇದಕ್ಕೆ ಮೂರು ಕಣ್ಣುಗಳು ಇದಕ್ಕೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತ ಕರೀತಾರೆ ಜ್ಞಾನ ಶಕ್ತಿಯನ್ನು ಮಾಟ ಮಾಡಿಸಿದ್ರೆ ಬುದ್ಧಿ ಭ್ರಮಣೆ ಆಗೋಂಗೆ ಮಾಡಿದ್ರೆ ಬುದ್ಧಿ ಮಾಂದ್ಯ ಅಂದರೆ ಹುಚ್ಚುಚ್ಚಂಗ್ ಆಡಬೇಕು ಅನು ಅಂಥೇಳಿ ಮಾಟ ಮಾಡಿಸ್ಬಿಟ್ರೆ ಇದು ಯಾವ್ದಾದ್ರು ಒಂದು ಕಣ್ಣು ಕೊಳ್ತಾ ಹೋಗ್ತಾ ಒಟ್ಟೋಗುತ್ತೆ ಇನ್ನೊಂದು ಕಣ್ಣು ಅವನಿಗೆ ದೃಷ್ಟಿ ಒಟ್ಟೋಗ್ಲಿ ಕಣ್ಕೊರಳಾಗಲಿ ಹಾಳಾಗೋಗ್ಲಿ ಅವನ ಕಣ್ಗೆ ಕಣ್ ಕಾಣದೇ ಇರಲಿ ಅನ್ನೋದೇನು ಮಾಡಿದ್ರೆ ಒಂದು ಇನ್ನೊಂದು ಕಣ್ಣು ಹೊಟ್ಟೋಗುತ್ತೆ ಇನ್ನೊಂದು ಮುಂಭಾಗದಲ್ಲಿ ಶರೀರದಲ್ಲಿ ಸ್ಪರ್ಶ ಕಳ್ಕೊಳ್ಳಿ ಅಂತ ಅಂದರೆ ಯಾವುದಲ್ಲೂ ಸೆನ್ಸಸ್ ಇರಬಾರ್ದು ಅಂತೇಳಿ ಮಾಟ ಮಾಡಿಸಿದ್ರೆ ಈ ಮೂ ಈ ಈ ಒಂದು ಕಣ್ಣು ಹೊರಟೋಗುತ್ತೆ ಆದರೆ ಯಾವುದಾದ್ರೂ ಒಂದು ಕಣ್ಣು ಕಪ್ಪಾದರೆ ಒಂದು ಕಪ್ಪಾಗಿ ತುಂಬ ಕಪ್ಪಾಗಿ ಬಿಡುತ್ತೆ ಆ ಕಪ್ಪಾದರೆ ಅವನಿಗೆ ಖಂಡಿತ ಕಣ್ಣಿನ ದೃಷ್ಟಿದೋಷ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾ ಕಣ್ಣು ಕಳ್ಕೊತಾನೆ ಅಂತ ತಿಳ್ಕೊಳ್ಬೇಕು ಇನ್ನೊಂದು ಕಣ್ಣಲ್ಲಿ ಅರ್ಧ ಬಿಳಿ ಅರ್ಧ ಕಪ್ಪು ಇದ್ದರೆ ಅವನಿಗೆ ಶರೀರದಲ್ಲಿ ಯಾವುದೋ ಒಂದು ರೀತಿ ನರನಾಡುಗಳಲ್ಲಿ ತೊಂದರೆ ಬರ್ತಾ ಇರ್ತದೆ ಅಂತ ಅರ್ಥ ಈ ಇನ್ನೊಂದು ಕಣ್ಣಿದೆಯಲ್ಲ ಈ ಕಣ್ಣು ಇದರಲ್ಲಿ ಏನಾದರೂ ಕಪ್ಪು ಆಗಿಲ್ಲ ಬೆಳ್ಳು ಆಗಿಲ್ಲ ಪಾಚಿ ಕಟ್ಕೊಂಡಿದ್ರೆ ಫಂಗೈಸ್ ಈಸ್ಟ್ ಅಂತ ಕರೀತಾರೆ ಆ ಫಂಗೈ ಈ ಸತ ಏನಾದರೂ ವೈರಸ್ ಸುತ್ತ ಇದ್ದರೆ ಅವನಿಗೆ ಚರ್ಮವ್ಯಾಧಿ ರೋಗ ಬಂದುಬಿಡುತ್ತೆ ಚರ್ಮವ್ಯಾಧಿ ಮೈಯೆಲ್ಲ ಕಜ್ಜಿ ಥರ ಪೊರಪೆರ ಶುರುವಾಗಿರುತ್ತೆ ಮೈ ಈಸ್ಟ್ ಅಂತ ಅದು ವೈರಸ್ ಥರ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕರೀತಾರೆ ಅದು ಬಂದುಬಿಡುತ್ತೆ ಯಾವಾಗ ಈ ರೀತಿ ತೆಂಗಿನಕಾಯಲ್ಲಿ ಲಕ್ಷಣ ಕಾಣುತ್ತೋ ಮನೇಲಿಟ್ಟಿದ್ದಾಗ ಆಗ ನೀವು ಅರ್ಥ ಮಾಡ್ಕೋಬೇಕು ಈ ದೋಷಗಳು ನನಗೆ ಬರ್ತಾ ಇದೆ ಅಂಥೇಳಿ ಇದು ಒಂದು ವಿಧ ಇದ್ರ ಜೊತೆಗೆ ತೆಂಗಿನಕಾಯಿನಲ್ಲಿ ಒಂದು ವಿಶೇಷವಾಗಿ ಸೃಷ್ಟಿ ಹೇಗಾಗಿದೆ ಅಂದರೆ ಈ ಮೇಲ್ಭಾಗ ಫಸ್ಟ್ ಲೇಯರ್ ಈ ಮೇಲ್ಭಾಗ ಕವಚ ವರ ಕವಚ ಅಂತ ಕರೀತಾರೆ ಈ ವರ ಕವಚಕ್ಕೆ ಶನಿಗ್ರಹ ಅಧಿಪತಿ ಇದಕ್ಕೆ ಶನಿ ಈ ಮೇಲ್ಭಾಗ ಪೂರ್ತಿ ಶನಿ ಭಾಗ ಈ ಈ ಕವಚಕ್ಕೆ ಒಂದು ಕಲ್ಲರ್ ಇದೆ ಒಂದು ಬಣ್ಣ ಇದೆ ಗೋಧಿ ಬಣ್ಣ ಅದು ಸೂರ್ಯಗ್ರಹ ಅದನ್ನ ತಂದೆ ಮಗ ಇಬ್ರು ಅಪ್ಪ ಮಗ ಸೂರ್ಯ ಮತ್ತು ಶನಿ ಇಬ್ಬರು ಈ ಹೊರಭಾಗವನ್ನು ನೋಡ್ಕೊಳ್ತಾರಂತೆ ಈ ತೆಂಗಿನಕಾಯಲ್ಲಿ ಈ ತೆಂಗಿನಕಾಯಿ ಉತ್ಪತ್ತಿ ಆಗಬೇಕು ಅಂದರೆ ಹತ್ತು ತಿಂಗಳು ತಗೊಳುತ್ತೆ ಮರದಲ್ಲಿ ಇದು ಒಳಗಡೆ ನೀರಿದೆಯಲ್ಲ ಆ ಎಣ್ಣೆ ನೀರು ಅದು ಒಳಗಡೆ ಬೆಳೀಬೇಕಂದ್ರೆ ಒಂಬತ್ತು ತಿಂಗಳು ತಗೊಳುತ್ತಂತೆ ಆದ್ದರಿಂದ ಒಂಬತ್ತು ಪ್ಲಸ್ ಒಂದು ಹತ್ತು ತಿಂಗಳು ದಶಮಾಸಗಳು ಹತ್ತು ತಿಂಗಳು ಒಂದು ತೆಂಗಿನಕಾಯಿ ಸೃಷ್ಟಿಯಾಗಬೇಕಾದ್ರೆ ಒಂದು ಮರದಲ್ಲಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಈ ಹೊರಗಿನ ಭಾಗವನ್ನು ಶನಿಗ್ರಹ ಪ್ರೊಟೆಕ್ಟ್ ಮಾಡಿದ್ರೆ ಆ ಹೊರಗಿನ ಲೇಯರಿಗೆ ಕಲ್ಲರ್ ಇದೆಯಲ್ಲ ಗೋಧಿ ಬಣ್ಣ ಅದು ಸೂರ್ಯಗ್ರಹ ಹೀಗೆ ಹೊರಗೆ ಸೂರ್ಯಗ್ರಹ ಇರ್ತಾರೆ ಇದ್ರ ಒಳಗಡೆ ಇನ್ನೊಂದು ಲೇಯರ್ ಇದೆ ಆ ಲೇಯರೇ ಈ ಬಿಳಿ ಬಣ್ಣದ ಭಾಗ ಈ ಹೊರಗಿನ ಭಾಗ ಶನಿ ಸೂರ್ಯ ಇದ್ದರೆ ಒಳಗಿನ ಭಾಗದಲ್ಲಿ ಚಂದ್ರಗ್ರಹರಿರ್ತಾರಂತೆ ಈ ಬಿಳಿ ಬಣ್ಣದ ಲೇಯರೇ ಇದು ಚಂದ್ರಗ್ರಹ ಇದಕ್ಕೆ ಚಂದ್ರ ಅಂತ ಕರೀತಾರೆ ಚಂದ್ರ ಮನಸ್ಕಾರಕ ಬುದ್ಧಿಮಾಂದ್ಯ ಇಸ್ಟೀರಿಯಾ ಸ್ಕಿಝೋಫರ್ನಿಯ ಮತ್ತು ಮನೀಯ ಮ ಯಾವುದಾದ್ರು ಮನೋಬೇಲೆಗಳೇನಾರು ಇವ್ನಿಗೆ ಬರಲಿ ಅಂತ ಮಾಟ ಮಾಡಿಸ್ಬಿಟ್ರೆ ಇದು ಒಳಗಡೆ ಕಾಯೆಲ್ಲ ಕೊಳ್ತೋಗ್ಬಿಡುತ್ತೆ ನಾವು ಓಪನ್ ಮಾಡಿದ ತಕ್ಷಣವೇ ಅದು ಕೊಳ್ತೋಗ್ಬಿಡುತ್ತೆ ಆದ್ದರಿಂದ ಈ ಭಾಗಕ್ಕೆ ಗ್ರಹ ಅಧಿಪತಿ ಇದು ಒಳಗಡೆ ಚಂದ್ರ ಇದ್ದಾನೆ ಇದ್ರ ಒಳಗಡೆ ನೀರಿದೆ ಒಳಗಡೆ ನೀರಿದೆ ಆ ನೀರೇ ಶುಕ್ರಗ್ರಹ ಆದ್ದರಿಂದ ಈ ಸಂಪೂರ್ಣ ಕಾಯಿನ ಪ್ರೊಟೆಕ್ಟ್ ಮಾಡೋದೇ ಇಂದ್ರ ಅಂತ ಕರೀತಾರೆ ಅದರಿಂದ ಈ ಒಂದು ತೆಂಗಿನಕಾಯಿ ಹಿಡ್ಕೊಂಡ್ರೆ ಇಂದ್ರ ಪದವಿ ಪ್ರಾಪ್ತಿ ಆಗ್ತದೆ ಅಂತ ಅದಕ್ಕೆ ನಾವು ಹೆಂಗಸಿಗೆ ಒಂದು ಕುಂಕುಮ ಕೊಡುವಾಗ ತೆಂಗಿನಕಾಯಿನ ಇಟ್ಟುಕೊಡ್ತೀವಿ ಇಂದ್ರ ಪದವಿ ಪ್ರಾಪ್ತಿಯಾಗಲಿ ಆದ್ದರಿಂದ ನಾವು ಮದುವೆ ಮಾಡುವಾಗಲೂ ಅಷ್ಟೇ ಒಂದು ಗಂಡನ್ನು ಧಾರೆ ಸಮಯದಲ್ಲಿ ಇಬ್ಬರು ಕೈಗೂ ಸೇರಿಸಿ ತೆಂಗಿನಕಾಯಿನ ಕೊಟ್ಟುಬಿಟ್ಟು ಅದ್ರ ಮೇಲೆ ಹಾಲು ನೀರು ತುಳಸಿದಳಿಬಿಟ್ಟು ಕನ್ಯಾದಾನ ಮಾಡ್ತಾರೆ ಅಂದರೆ ನಮ್ಮ ಮನೆಯಲ್ಲಿದ್ದಂಥ ಎಲ್ಲ ದಾರಿದ್ರವು ನಿವಾರಣೆ ಆಗಲಿ ನಾವು ದಾನಪೂರ್ವಕವಾಗಿ ನನ್ನ ಮಗಳನ್ನ ಈ ಮನೆ ಕೊಡ್ತಾ ಇದ್ದೀನಿ ಅಂತ ಒಂದು ಅರ್ಥ ಅದರಿಂದ ತೆಂಗಿನಕಾಯನ್ನು ಕಳ್ಸಿಕ್ಕಿಟ್ಟು ಪೂಜೆ ಮಾಡ್ತೀವಿ ಈ ಒಂದು ಬ್ರಹ್ಮ ವಿಷ್ಣು ಶಿವ ಈ ಮೂರು ಜನರ ಜೊತೆಗೆ ಮಾತೃಗಣರು ಇದ್ದಾರಂತೆ ಮಾತೃಗಣನ ಯಾರು ಶಿವನ ಪತ್ನಿ ಪಾರ್ವತಿ ವಿಷ್ಣುವಿನ ಪತ್ನಿ ಲಕ್ಷ್ಮಿ ಬ್ರಹ್ಮರ ಪತ್ನಿ ಸರಸ್ವತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರು ಕೂಡ ಈ ಒಂದು ತೆಂಗಿನಕಾಯಿ ಇದ್ದಾರಂತೆ ಆದ್ದರಿಂದ ಈ ಒಂದು ತೆಂಗಿನಕಾಯಿ ವಿಶೇಷತೆ ಏನೆಂದರೆ ಯಾರ ಜಾತಕದಲ್ಲಿ ಮಾಟ ಮಂತ್ರ ತಂತ್ರ ಅದೇ ಪರ ಮಂತ್ರ ಪರ ಯಂತ್ರ ಪರ ತಂತ್ರ ಪರ ಕೃತ್ರಿಮ ದೋಷಗಳು ಆಗಿದ್ದರೆ ಈ ಮೂರು ಜನ ಸಪತ್ನಿ ಪರಿವಾಗಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಸಮೇತ ಆ ಜಾತಕದ ದೋಷವನ್ನು ತೆಗೀತಾರಂತೆ ಕೇವಲ ದಾನ ಕೊಡೋದ್ರಿಂದ ಅಥವಾ ಇದನ್ನು ಅಭಿಮಂತ್ರಿಸಿ ಮಂತ್ರಿಸಿ ಬಿಟ್ಟು ವಿಸರ್ಜನೆ ಮಾಡುವಾಗ ಆ ದೋಷ ಸಕ್ ಮಾಡ್ತಾರಂತೆ ಜಾತಕದಲ್ಲಿ ನನ್ನ ಜಾತಿಗೆ ಏನಾದ್ರು ಮಾಟ ಮಾಡಿಸಿದ್ರೆ ಕಣ್ಣಿಂಗ್ ಹೋಗ್ಲಿ ಬುದ್ಧಿ ಭ್ರಮಣೆ ಆಗಲಿ ಕೈಕಾಲು ಸೇದೋಗ್ಲಿ ಅನ್ನೋ ಇದನ್ನು ಮಾಡಿದ್ರೆ ಆ ದೋಷ ನಿವಾರಣೆ ಮಾಡಲಿಕ್ಕೆ ಈ ತೆಂಗಿನಕಾಯಿ ಉಪಯೋಗ ಆಗುತ್ತೆ ಮುಂದೆ ಹೋಗ್ತಾ ಇದ್ರ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನ ಮುಂದೆ ಹಂಚಿಕೊಳ್ತೀನಿ ತೆಂಗಿನಕಾಯಿಯಲ್ಲಿರುವಂತಹ ಕೆಲವಾರು ಗುಣಗಳ ಬಗ್ಗೆ ಅದರಲ್ಲಿರುವಂತಹ ತ್ರಿಶಕ್ತಿಗಳ ಬಗ್ಗೆ ಮಾಹಿತಿಯನ್ನು ಗುರುಜಿ ಅವರು ನೀಡ್ತಾ ಇದ್ರು ಬನ್ನಿ ಹೇಗೆಲ್ಲ ಈ ಒಂದು ತೆಂಗಿನಕಾಯಿಯನ್ನ ಮಂತ್ರ ಪ್ರಯೋಗಗಳಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಗುರುಜಿ ಈ ತೆಂಗಿನಕಾಯಿ ಮೆಡಿಕಲ್ ಆಸ್ಪೆಕ್ಟಾಗಿ ನೋಡಿದಾಗ ಹಾರ್ಟ್ ಡಿಸೀಸ್ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನೇ ಕಾಯಿಲೆ ಇಲ್ಲಿ ಕ್ಯೂರ್ ಮಾಡಿಬಿಡುತ್ತೆ ಉಸಿರಾಟಕ್ಕೆ ಏನಾದ್ರು ತೊಂದರೆ ಇದ್ದರೆ ಉಸಿರಾಟದಲ್ಲಿ ಏನಾದ್ರು ಎಳ್ತಾ ಇದ್ದಾಗ ಅಥವಾ ಸರಿಯಾಗಿ ಆಕ್ಸಿಜನ್ ನಮ್ಮ ಶ್ವಾಸಕೋಶಕ್ಕೆ ಹೋಗದೇ ಇಲ್ಲ ಹೋಗಲಿಲ್ಲ ಅಂದಾಗ ಸರಿಯಾದ ಆಕ್ಸಿಜನ್ ಬ್ರೈನ್ಗೆ ಹೋಗಲಿಲ್ಲ ಅಂದರೆ ಉಚ್ಚಿನ ಆಗಿಬಿಡ್ತಾನೆ ಆದ್ದರಿಂದ ಈ ತೆಂಗಿನಕಾಯಿನಲ್ಲಿ ಉಸಿರಾಟನ ತಡಿಸ್ಬೋದು ಅವನು ಉಸಿರಾಟ ತೊಗೊಳ್ಳೋದಕ್ಕೆ ಹೆಚ್ಚು ಕಮ್ಮಿ ಮಾಡಿಸ್ಬಿಡೋದು ಮಂತ್ರ ಮಾಡಿ ಮಠ ಮಾಡಿಸ್ಬಿಟ್ಟು ಹೃದಯನ ಹೊಡೆದು ಅವನು ಹಂಗೆ ಹಾರ್ಟ್ ಅಟಾಗಿ ರಕ್ತ ಕಕ್ತ ಸಾಯುವಂಥ ಮಂತ್ರ ಕೂಡ ಇದಕ್ಕೆ ಪ್ರಯೋಗ ಮಾಡಿ ಹಾಕ್ಬಿಟ್ಟ ಅಂದರೆ ಅವನು ಹೆಂಗೆ ಇದ್ದರೂ ಕೂಡ ಅವನು ಎಂಥ ಹೆಲ್ತಿ ಜಿಮ್ ಮಾಡಿ ಯೋಗ ಮಾಡಿ ಎಷ್ಟೇ ಇದ್ದರೂ ಕೂಡ ಅವನು ಒಂದೇ ಸಲ ಹಾರ್ಟ್ ಅಟ್ಯಾಕ್ ಸಾಯೋಗ ಮಾಡಿಬಿಡ್ಬೋದು ಅಷ್ಟೇ ಪೌರಿದೆ ತೆಂಗಿನಕಾಯಿನಲ್ಲಿ ಅದರಿಂದ ಈ ತೆಂಗಿನಕಾಯಿ ದಿನನಿತ್ಯ ಅವ್ನು ತಿನ್ನೋದ್ರಿಂದ ಅಡುಗೆಗೆ ಉಪ್ಯೋಗಿಸೋದ್ರಿಂದ ಅಥವಾ ಹಾಗೆ ಹಸಿಯಾಗಿ ತಿನ್ನೋದ್ರಿಂದ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಲ್ಲ ನಿವಾರಣೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಎಷ್ಟೇ ವಯಸ್ಸಾದರೂ ಎಷ್ಟೇ ಗಾಬರಿ ಆದರೂ ಎಷ್ಟೇ ನೊಂದ್ಕೊಂಡ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋಲ್ಲ ರೆಸ್ಪಿರೇಟ್ರ್ ಸಿಸ್ಟಮ್ ಮತ್ತು ಕಾರ್ಡಿಯೋ ವಾಸ್ಕುಲರ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಕೊಲಾಸ್ಟ್ರಲ್ ಜಾಸ್ತಿ ಇದ್ದರೆ ಕಮ್ಮಿ ಮಾಡುತ್ತೆ ಕಮ್ಮಿ ಇದ್ರೆ ಜಾಸ್ತಿ ಮಾಡುತ್ತೆ ಕೆಟ್ಟು ಕೊಲಾಸ್ಟ್ರಲ್ಲು ಮತ್ತು ಒಳ್ಳೆ ಕೊಲಾಸ್ಟ್ರಲ್ನ ತೆಗೆದು ರೆಕಗ್ನೈಸ್ ಮಾಡಿ ಅದನ್ನು ಮಲಮೂತ್ರ ತೆಗೆದು ಹಾಕೋ ಶಕ್ತಿ ತಂಗಿನಕಾಯಿ ಒಂದೇ ಇರೋದು ಮತ್ತು ಏಲಕ್ಕಿ ಕಾಯಿ ಒಂದಿದೆ ಏಲಕ್ಕಿ ಕಾಯಿ ಬಿಟ್ಟರೆ ಇದೊಂದಕ್ಕೆ ಇರೋದು ಶಕ್ತಿ ನಾವು ತಿನ್ನೋ ಆಹಾರ ಪದಾರ್ಥಗಳೇ ಇದನ್ನು ಯಾರು ತಿಂತಾರೋ ದಿನನಿತ್ಯ ಅವ್ರಿಗೆ ಸ್ಟ್ರೋಕ್ ಆಗೋಲ್ಲ ಸ್ಟ್ರೋಕ್ ಆಗಲ್ಲ ಮತ್ತು ಬ್ರೈನಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಪಾರ್ಕಿನ್ಸನ್ ಅಂತ ಪಾರ್ಕಿನ್ಸನ್ ಹಿಂಗೆ ಹಿಂಗೆ ಅನ್ನೋದು ತಲೆ ಹಿಂಗೆಲ್ಲ ನಡ್ಗೋದು ಹಿಂಗೆಲ್ಲ ಮಾಡ್ತಾ ಅದು ಪಾರ್ಕಿನ್ಸನ್ ರೋಗ ಅಂಥೇಳಿ ಡೊಪಮಿನ್ ಅನ್ನೋ ಹಾರ್ಮೋನ್ಸ್ ಏನಾದರೂ ಜಾಸ್ತಿ ಆಗಿಬಿಟ್ರೆ ಈ ಪಾರ್ಕಿನ್ಸನ್ ಕಾಯಿಲೆ ಬಂದುಬಿಡುತ್ತೆ ಆ ಡೊಪಮಿನ್ ಹಾರ್ಮೋನ್ಸನ್ನು ಕಂಟ್ರೋಲ್ ಮಾಡೋದು ಏಕೈಕ ಫಲ ಅಂದರೆ ಈ ತೆಂಗಿನಕಾಯಿ ಹಾಗೇ ಸ್ಟ್ರೋಕ್ ಲಕ್ವಾ ಅಂತ ಹೇಳ್ತಾರೆ ಸರಿಯಾಗಿ ಊಟದಲ್ಲಿ ಸರಿಯಾಗಿ ಲ ತೆಂಗಿನಕಾಯಿ ತಿಂದಿಲ್ಲ ಅಂದರೆ ಶರೀರದ ಯಾವುದೇ ಒಂದು ಭಾಗಕ್ಕೆ ಸ್ವಾಧೀನ ತಪ್ಪಿಸ್ಬೋದು ತಪ್ಪೋಗುತ್ತೆ ಅದನ್ನ ಇದೇ ತೆಂಗಿನಕಾಯಿನ ಮಂತ್ರಿಸ್ಬಿಟ್ಟು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಿದ್ರೆ ಕೈ ಕಾಲು ಬಾಯಿ ಎಲ್ಲ ಹೋಗಿ ಮಾಡ್ಬಿಡ್ಬೋದು ವಾರಾಹಿ ಪ್ರಯೋಗ ಬಗಳಾಮಕಿ ಪ್ರಯೋಗ ಚಂಡಿ ಪ್ರಯೋಗ ಮಹಾಭೈರ್ವಿ ಪ್ರಯೋಗ ಪ್ರತ್ಯಂಗಿನ ಪ್ರಯೋಗಗಳನ್ನು ಮಾಡಿಬಿಟ್ರೆ ತೆಂಗಿನಕಾಯಿ ಉಪಯೋಗಿಸ್ಕೊಂಡು ಅಥವಾ ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಅವ್ರ ಕೈ ಕಾಲ ಸ್ವಾಧೀನ ಹಾಗೆ ಮಾಡಿಬಿಡ್ಬೋದು ಅದೇ ತೆಂಗಿನಕಾಯಿನ ತೊಗೊಂಡು ನಾವು ಮತ್ತೆ ಪ್ರಯೋಗ ಮಾಡಿದ್ರೆ ಮಾಡಿದವ್ರಿಗೆ ವಾಪಸ್ ಕಳಿಸ್ಬಿಡ್ಬೋದು ಅಷ್ಟು ಒಂಥರ ಬ್ರೋಕರ್ ಇದ್ದಾಗೆ ಒಬ್ಬ ಮನುಷ್ಯನಿಗೂ ಮಾಟಗಾರನಿಗೂ ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ವ್ಯಕ್ತಿಗೂ ಒಂದು ಏಜೆಂಟ್ ಇದ್ದಾಗೆ ಇದರ ಜೊತೆಗೆ ಈ ಮೂರು ಕಣ್ಣುಗಳಿದೆಯಲ್ಲ ಒಂದು ದೇಹ ಒಂದು ಮನಸ್ಸು ಮತ್ತು ಆತ್ಮ ಶುಭ ಕಾರ್ಯಗಳೇ ಆತ್ಮವನ್ನು ಶುದ್ಧಿ ಮಾಡುತ್ತೆ ದಾನ ಕೊಡೋದ್ರಿಂದ ಪಾಪ ನಿವಾರಣೆ ಮಾಡುತ್ತೆ ಆತ್ಮದಲ್ಲಿದ್ದಂಥ ಪೂರ್ವಜನ್ಮದ ಕರ್ಮಗಳೆಲ್ಲ ನಿವಾರಣೆ ಮಾಡುತ್ತೆ ಮೈಂಡು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಕೂಡ ನಿವಾರಣೆ ಮಾಡುತ್ತೆ ಶರೀರ ಅದರಿಂದ ಬಾಡಿ ಮೈಂಡ್ ಸೋಲ್ ಶರೀರ ಆತ್ಮ ಮತ್ತು ಮನಸ್ಸಿನ ಇರತಕ್ಕಂಥ ಸಕಲ ದೋಷಗಳನ್ನು ನಿವಾರಣೆ ಮಾಡುತ್ತೆ ನೆಗೆಟಿವ್ ವೈಬ್ರೇಷನ್ ಇದು ತೆಗೆದಾಕತ್ತೆ ಈ ತೆಂಗಿನಕಾಯಿ ಆದ್ದರಿಂದ ಯಾರಿಗೆ ಈ ದಿನನಿತ್ಯ ತೆಂಗಿನಕಾಯಿ ಉಪ್ಯೋಗಿಸ್ತಾರೋ ಡೈಜೆಸ್ಟರ್ ಸಿಸ್ಟಮ್ ಚೆನ್ನಾಗತ್ತೆ ಜೀರ್ಣಶಕ್ತಿ ಚೆನ್ನಾಗತ್ತೆ ತಿಂದ ನಂತರ ಮತ್ತು ತೆಗಿ ಬರುತ್ತೆ ಆಮೇಲೆ ಮೂತ್ರ ವಿಸರ್ಜನೆ ಚೆನ್ನಾಗಿ ಮಾಡಿಕೊಡುತ್ತೆ ಮತ್ತು ಮಲಬದ್ಧತೆಯನ್ನು ಇದ್ದರೆ ಈ ತೆಂಗಿನಕಾಯಿ ತಿನ್ನೋದ್ರಿಂದ ಕಂಪ್ಲೀಟಾಗಿ ಮಲಬದ್ಧತೆ ವಾಸ ಆಗುತ್ತೆ ಕಾನ್ಸ್ಟ್ರಿಪೇಷನ್ ಅಂತ ಕರೀತಾರೆ ಯಾರಿಗೆ ಮೂತ್ರವು ವಿಸರ್ಜನೆ ಮಾಡೋ ಉರಿಯುತ್ತೋ ಬಲವಂತವಾಗಿ ಫೋರ್ಸ್ಫುಲ್ಲಾಗಿ ಮಲವನ್ನು ಹೊರಗಾಕ್ತಾರೋ ಅಂಥವ್ರು ಅರ್ಧ ಗಂಟೆ ಮುಂಚೆ ತೆಂಗಿನಕಾಯಿ ತಿಂದ್ಬಿಟ್ರೆ ಫಿಲ್ಟ್ರ್ ಮಾಡುತ್ತೆ ಆ ಮೂತ್ರನ ಸಲೀಸಾಗಿ ಆ ಉರಿಯನ್ನು ಹೇಳ್ಕೊಳ್ಳುತ್ತೆ ಈ ತೆಂಗಿನಕಾಯಿ ಯಾಕಂದ್ರೆ ಕೊಲಾಸ್ಟ್ರಾಲ್ ಅನ್ನೋ ಪ ಇದು ಇದಲ್ಲಿದೆ ಮತ್ತು ಬ್ಯಾಕ್ಟೀರಿಯಾಗಳು ಶರೀರದಲ್ಲಿ ಅಂದ್ಕೊಂಡ್ರೆ ಈಸ್ಟ್ ವೈರಸ್ ಅಂತ ಏನಾದ್ರು ಬಂದರೆ ಅದನ್ನ ನಿವಾರಣೆ ಮಾಡೋ ಶಕ್ತಿ ತೆಂಗಿನಕಾಯಿಗಿದೆ ಆದ್ದರಿಂದ ಪ್ರತಿಯೊಬ್ಬರು ವಾರಕ್ಕೆ ಕರಡ ಪಕ್ಷ ಮೂರು ದಿನ ಆದರೂ ತೆಂಗಿನಕಾಯಿ ತಿನ್ನಬೇಕಂತೆ ನಾವೇನು ಮಾಡ್ತೀವಿ ದೇವರಿಗೆ ತೆಂಗಿನಕಾಯಿನ ಒಡಿಸ್ಬಿಟ್ಟು ಇದನ್ನು ಇಟ್ಬಿಡ್ತೀವಿ ತೊಗೊಂಡು ಸಾಂಬಾರ್ಗೆ ಹಾಕ್ಬಿಡ್ತೀವಿ ಇಲ್ಲ ಹಂಗೆ ಒಣಗೋಗ್ಬೋದು ಅಥವಾ ಕೊಳ್ತೋಗ್ಬೋದು ನಾವು ಇದನ್ನು ತಿನ್ನಬೇಕು ದಿನಕ್ಕೆ ಹಸಿ ತೆಂಗಿನಕಾಯಿ ತಿನ್ನೋದ್ರಿಂದಲೇ ಬಾಡಿ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಸೊ ಎಷ್ಟೋ ಜನಕ್ಕೆ ತೂಕ ಕಮ್ಮಿ ಮಾಡ್ಕೋಬೇಕು ಅಂದರೆ ಇದನ್ನು ಹಸಿಯಾಗೆ ತಿನ್ನಬೇಕು ಹೀಗೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದಾಗ ವಿಶೇಷವಾದಂಥ ಮಹತ್ವ ಇದೆ ಎಷ್ಟೋ ಸಲ ಲಿವರ್ನಲ್ಲಿ ಗ್ಲೈಕೋಜನ್ ಅಂತ ಇರ್ತದೆ ಆ ಯಾವಾಗ ಸು ಗ್ಲುಕೋಸ್ ಆ ಶುಗರ್ ಕಂಟೆಂಟ್ ಶರೀರದಲ್ಲಿ ಕಮ್ಮಿ ಆಯಿತು ಲಿವರ್ಲಿದ್ದಂಥ ಗ್ಲೈಕೋಜನ್ ಹೇಳ್ಕೊಳ್ಳುತ್ತೆ ಈ ತೆಂಗಿನಕಾಯಿ ಹೇಳ್ಕೊಂಡು ಅದನ್ನು ಗ್ಲುಕೋಸ ಕನ್ವರ್ಟ್ ಮಾಡಿ ನಮ್ಮ ಎಲ್ಲ ಶಕ್ತಿ ಜೀವಕೋಶಗಳಿಗೆ ರಕ್ತನಾಳಗಳಿಂದ ಕಳಿಸ್ಕೊಡುತ್ತೆ ಅಷ್ಟು ಶಕ್ತಿ ಇದೆ ಈ ತೆಂಗಿನಕಾಯಿಗೆ ಇದಕ್ಕೋಸ್ಕರನೇ ಭಗವಂತ ಇದನ್ನು ಸೃಷ್ಟಿ ಮಾಡಿ ಅದಕ್ಕೆ ಇದನ್ನು ನಾವು ಕಲ್ಪವೃಕ್ಷ ಅಂತ ಕರಿತೀವಿ ಕೇಳಿದನ್ನು ಕೊಡುವಂಥದ್ದನ್ನು ಕೊಟ್ಟಿದ್ದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಕೊಟ್ಟಿರೋದಕ್ಕೆ ನಾರಿಕೇಲ ಪಲಂ ಅಥವಾ ಕಲ್ಪವೃಕ್ಷ ಪಲಂ ಅಂತ ಕರೀತಾರೆ ಕನ್ನಡದಲ್ಲಿ ತೆಂಗಿನಕಾಯಿ ಅಂತ ಕರೀತಾರೆ ಆದ್ದರಿಂದ ಪ್ರತಿಯೊಬ್ಬರು ಮನೇಲಿ ಸದಾ ತೆಂಗಿನಕಾಯಿ ಇಡಬೇಕು ತೆಂಗಿನಕಾಯಿ ಇಡೋದ್ರಿಂದ ಎಂಥ ನೆಗೆಟಿವ್ ವೈಬ್ರೇಷನ್ ನಿಮ್ಮ ಮನೆಯೊಳಗೆ ಬಂದರೂ ಕೂಡ ಇದನ್ನು ತಡೆಯುತ್ತೆ ಅಕಸ್ಮಾತ್ ನಿಮ್ಮ ಸೋಲ್ ಆತ್ಮದಲ್ಲಿ ಬೇರೆ ಏನಾದರೂ ಪೂರ್ವಜಮದ ಕರ್ಮಗಳಿದ್ರೆ ಒಂದು ಸಲ ಇದನ್ನು ಇಳಿತೆಗೆ ಬಿಸಾಕ್ಬಿಟ್ರೆ ಅವತ್ತಿನ ದಿವಸದಲ್ಲಿ ಇದ್ದಂಥ ನೆಗೆಟಿವ್ ಎನರ್ಜಿ ಸಕ್ ಮಾಡಿ ಎಯಿರ್ಕೊಂಡು ತನಗೆ ತಾನು ಅದನ್ನು ಹೊರಗಡೆ ಡಿಸ್ಚಾರ್ಜ್ ಮಾಡುತ್ತೆ ಭೂಮಿಗೆ ಆದ್ದರಿಂದ ಈ ತೆಂಗಿನಕಾಯಿ ಎಷ್ಟು ಮನುಷ್ಯನ ಆರೋಗ್ಯಕ್ಕೆ ಉಪಯೋಗವೋ ಅಷ್ಟೇ ನಮ್ಮ ಆತ್ಮ ಮತ್ತು ಮೈಂಡು ಮತ್ತು ಬಾಡಿರೋ ನೆಗೆಟಿವ್ ವೈಬ್ರೇಷನ್ನ ಸಕ್ ಮಾಡಿ ಹೊರ್ಗಡೆ ಚೆಲ್ಲುತ್ತೆ ಹೊರಗಡೆ ಬಿಸಾಕುತ್ತೆ ಆದರೆ ಇದನ್ನ ಹೆಂಗೆ ಸಕ್ ಮಾಡಿಸೋದು ನನಗೆ ಆಟ ಮಾಡಿದ್ರೆ ಹೆಂಗೆ ಸಕ್ ಮಾಡ್ಕೊಳ್ಳುತ್ತೆ ನನ್ನ ಮೈಂಡಲ್ಲಿ ವಿಚಿತ್ರವಾದ ಭಾವನೆಗಳಿದ್ದರೆ ವಿಚಿತ್ರವಾದ ಮಂತ್ರತಂತಗಳು ಮೈಂಡ್ಗೆ ಮಾಡಿಬಿಟ್ಟಿದ್ರೆ ಮೈಂಡ ಬ್ಲಾಕ್ ಮಾಡಿಬಿಟ್ಟಿದ್ರೆ ಮಂಕ್ ಮಾಡಿಬಿಟ್ಟಿದ್ರೆ ಅದನ್ನು ಹೆಂಗೆ ತೆಗಿ ಸಕ್ ಮಾಡುತ್ತೆ ಶರೀರದಲ್ಲಿ ಯಾವುದೋ ಭಾಗ ಸೇದೋಗ್ಲಿ ರಕ್ತ ಕಕ್ಷ ಸಾಯಲಿ ಏನೋ ಒಂದು ಪ್ರಯೋಗ ಮಾಡಿಬಿಟ್ಟಿದರೆ ಆ ನೆಗೆಟಿವ್ ಎನರ್ಜಿನದು ಹೆಂಗೆ ಸಕ್ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ವಿಶೇಷವಾಗಿ ಮಂತ್ರ ಮಂತ್ರಮುಖಿಯನ್ನು ತಿಳಿಸ್ಕೊಡ್ತೀನಿ ಇದನ್ನು ಹೆಂಗೆ ಮಾಡೋದು ವಿಧಾನಗಳಂತ ಒಬ್ಬ ಮನುಷ್ಯನಿಗೆ ನೆಗೆಟಿವ್ ವೈಬ್ರೇಷನ್ಸ್ ಇದ್ದರೆ ಮಾಟ ಮಂತ್ರ ಪ್ರಯೋಗಗಳಾಗಿದ್ರೆ ಈಗ ನನ್ನ ಮುಂದೆ ಕೂತರೊಬ್ಬ ವ್ಯಕ್ತಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಹುಚ್ಚುಚ್ಚಂಗೆ ಆಡ್ತಿದ್ದಾನೆ ಅವ್ನ ದೇಹದಲ್ಲಿ ಆಲಸ್ಯ ಜಾಸ್ತಿ ಸರಿ ಇಲ್ಲ ಅಂದಾಗ ಅವನಲ್ಲಿ ಕೂರಿಸ್ಬಿಟ್ಟು ಅವನ ಮುಖಕ್ಕೆ ನೇರವಾಗಿ ಜುಟ್ಟಿರಬೇಕು ಇದು ಟೈಲ್ ಅಂತಾರೆ ಬಾಲ ಇದು ಮೂಲ ಮಧ್ಯ ಅಂತ್ಯ ಅಂತ ಈ ಬಾಲ ಈ ತೆಂಗಿನಕಾಯಿನ ಜುಂಗಿ ಜಲಿದು ಜಡೆ ಭಾಗ ಇದನ್ನು ಅವನ ಮುಖಕ್ಕೆ ನೇರವಾಗಿ ಇಟ್ಕೋಬೇಕು ಹೀಗೆ ಈ ರೀತಿ ಇಟ್ಕೊಂಡು ನಾವು ಅವನಿರೋ ಎನರ್ಜಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಹೆಂಗೆ ಟ್ರಾನ್ಸ್ಫರ್ ಮಾಡ್ಸ್ಕೋಬೇಕು ಸುಮ್ಮನೆ ಬರೋಲ್ಲ ಅದಕ್ಕೆ ಮಂತ್ರ ಪ್ರಯೋಗ ಮಾಡಬೇಕು ಆ ಮಂತ್ರ ಹೇಳಿದಾಗ ಅವನಲ್ಲಿ ಇದ್ದಂಥ ಮಾಟ ಮಂತ್ರ ಬಾನಾಮತಿ ಪ್ರಯೋಗದ ಎನರ್ಜಿನ ಇದು ಡೈರೆಕ್ಟಾಗಿ ಸಕ್ ಮಾಡುತ್ತೆ ಅಂತ ಕ್ಯಾಮ್ರಾ ಹೆಂಗೆ ಫೋಕಸ್ ಮಾಡುತ್ತೋ ಹಾಗೆ ಆ ವ್ಯಕ್ತಿಯಿಂದ ಕಣ್ಣಿನಿಂದ ಕಿವಿಯಿಂದ ಮೂಗಿನ ಹೊಳ್ಳೆಯಿಂದ ಬಾಯಿಯಿಂದ ನಾಭಿಯಿಂದ ಅಂದರೆ ಹೊಕ್ಕಳಿಂದ ಗುದದ್ವಾರದಿಂದ ಆ ಎನರ್ಜಿನ ಸಕ್ ಮಾಡುತ್ತೆ ಈ ತೆಂಗಿನಕಾಯಿ ಜುಂಗು ಮುಂದಿನ ಭಾಗ ಹೋಗಿ ಸೇರ್ಕೊಡುದು ಆಗ ಅದನ್ನ ನಾವು ಹೋಗಿ ಹೊರಗಡೆ ಬಿಸಾಕ್ಬೇಕು ಹೆಂಗ್ ಹೇಗೆ ಹೇಳ್ಬೇಕು ಆ ವ್ಯಕ್ತಿಯನ್ನು ಕೂರಿಸಿ ನಾವು ಹೋಗ್ತಾ ಹೋಗ್ತಾ ಇದೇ ಮಂತ್ರ ಪ್ರಯೋಗ ಆಗಿದ್ದಲ್ಲಿ ಅದನ್ನ ತೆಗೆಯೋದಾದ್ರೂ ಹೇಗೆ ಯಾವ ಮಂತ್ರ ಪ್ರಯೋಗವನ್ನ ನಾವು ಉಪಯೋಗಿಸ್ಬೇಕು ಇನ್ನ ತೆಂಗಿನಕಾಯಿಯಲ್ಲಿ ಯಾವೆಲ್ಲ ಗುಣಗಳಿದೆ ಹೇಗೆ ಈ ಒಂದು ಮಂತ್ರ ಪ್ರಯೋಗವನ್ನ ಮಾಟದ ಪ್ರಯೋಗವನ್ನ ನಮ್ಮಿಂದ ಹೊರತೆಗಿಬಹುದು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ಲಿದ್ದಾರೆ ಅಂಜಲಿ ಮುದ್ರಾ ಅಂತಾರೆ ಇದು ಒಂದು ಅಂಜಲಿ ಮುದ್ರ ಇದು ಆಕಾಶ ಅಂಜಲಿ ಮುದ್ರ ಅಂತಾರೆ ಈ ಮುದ್ರೆಯೊಂದಿಗೆ ಈ ಕಾಯ ಇಟ್ಕೋಬೇಕು ಈಗ ಹೀಗೆ ಈಗ ಇಟ್ಕೊಂಡು ಯಾರಿಗೆ ಮಾಟ ಮಂತ್ರ ರೋಗದ ನಡೆದಿರೋ ಅಂಥವ್ರು ಮುಂದೆ ಕೂರಿಸಿ ಅವ್ರ ಎದುರಿಗೆ ಇಟ್ಕೊಂಡು ನೋಡಿ ಈಗ ಬಲ ಬಲಗಾಲದಿಂದ ಎಡಗಡೆಗೆ ಒಂದು ಇದೆ ಸರ್ಕ್ಯುಲರ್ ಆಗಿ ಸರ್ಕ್ಯುಲರ್ ಅಂದರೆ ವೃತ್ತಾಕಾರವಾಗಿ ಅವರ ಶರೀರ ತಲೆಯಿಂದ ಎದೆ ಭಾಗದವ್ರಿಗೆ ಹಿಂಗೆ ಸುತ್ತಿಸಬೇಕು ಒಂಬತ್ತು ಸಲ ಒಂಬತ್ತು ಸಲ ಮಿನಿಮಮ್ ಒಂಬತ್ತು ಕೆಲವು ಟೈಮು ತುಂಬ ಘೋರವಾಗಿ ಮಾಟ ಮಾಡಿ ತುಂಬ ನರಳುತ್ತಿದ್ದರೆ ಅವ್ರಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ಹಿಂಗೆ ಸುಸ್ತಿಸಬೇಕು ಉದಾಹರಣೆಗೆ ಒಬ್ಬರಿಗೆ ವಿಪರೀತ ಜ್ವರ ವಾಂತಿ ಭೇದಿಯಾಗಿ ಅವ್ರು ವಾಂತಿ ಆಗಲಿ ಭೇದಿ ಆಗಲಿ ಅಂತ ಮಾಟ ಮಾಡಿಸ್ಬಿಟ್ಟು ದೇಹದಲ್ಲ ನಿಶಕ್ತಿಯಾಗಿ ಕಣ್ಣು ಬಿಡೋಕ್ಕಾಗ್ತಿಲ್ಲ ಯೋಚನೆ ಮಾಡೋಕ್ಕೆ ಶಕ್ತಿ ಇಲ್ಲ ನಿಲ್ಲಕ್ಕೆ ತಾಣ ಇಲ್ಲ ತಿನ್ನಕ್ಕೆ ತಾಣ ಇಲ್ಲದೆ ಆ ಥರದೇನಾದ್ರು ನರಳುತ್ತಾ ಇದ್ದರೆ ರೋಗ ರುಜಿನಲ್ಲಿ ಏನಾದರೂ ನಳುತ್ತಿದ್ರೆ ಅಂಥವ್ನ ವಯಸ್ಸು ಎಷ್ಟು ಅಂತ ಕೇಳ್ಕೋಬೇಕು ಅವ್ನಿಗೆ ಇಪ್ಪತ್ತೊಂದು ವರ್ಷ ಅಂದರೆ ಇಪ್ಪತ್ತೊಂದು ಸಲ ಈ ರೀತಿ ತೆಗಿಬೇಕು ಅವ್ನಿಗೆ ಇಪ್ಪತ್ತೊಂದು ಸಲ ತೆಗೆದ್ರೆ ಆ ಏಜ್ ತಕ್ಕಂಥಷ್ಟು ಎನರ್ಜಿದು ಬಂದು ಸೇರುತ್ತೆ ತೆಗೆದುಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಈ ತೆಂಗಿನಕಾಯಿ ಮುಂಚೆ ಎಷ್ಟಿತ್ತೋ ಅದಕ್ಕೆ ಎರಡಷ್ಟು ಭಾರ ಆಗ್ಬಿಡುತ್ತೆ ಅವಾಗ ಯಾವಾಗ ಇಳಿ ತೆಗೋಕೆ ಮುಂಚೆ ಎಷ್ಟು ಹಗುರ ಆಗಿತ್ತು ಇಳಿ ತೆಗೆದ ಮೇಲೆ ಇದು ಯಾವಾಗ ತೆಗಿನಕಾಯಿ ಸ್ವಲ್ಪ ಭಾರ ಆಯಿತೋ ಆಗ ಅನ್ಕೋಬೇಕು ನೀವು ಅವನಿಗೆ ದೇಹ ಖುಷ ಆಗಲಿ ಅಂತ ಮಾಟ ಮಾಡಿಸಿದ್ದಾರೆ ಅಂತ ಅದಕ್ಕೆ ಮಾಟ ಮಾಡಿಸಿರ್ಬೋದು ಇಲ್ಲ ಅವನಿಗೆ ದೋಷ ಎಷ್ಟಪ್ಪ ಚೆನ್ನಾಗಿದ್ದಾನೆ ಎಷ್ಟು ಚೆನ್ನಾಗಿ ಆ್ಯಂಡ್ಸಮ್ ಆಗಿದ್ದಾನೆ ಎಷ್ಟು ಕಲರ್ ಆಗಿದ್ದಾನೆ ಅವ್ನು ಎಷ್ಟು ಹಿಂಗಿದೆ ಅವ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹಂಗೆ ಹೇಗಿತ್ತು ಅವ್ನಿಗೆ ಏನಾದ್ರು ಕಣ್ಣು ದೃಷ್ಟಿ ಇದ್ದರೆ ಅಂಥವ್ರಿಗೆ ಕಣ್ಣು ಬಿಡೋಕ್ಕಾಗಲ್ಲ ನೀ ಯಾವಾಗ್ಲಿಂಗ್ ಸಪ್ಪೆ ಮೊರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಮೂಗಲ್ಲಿ ನೀರು ಬರ್ತಿರುತ್ತೆ ಕಿವಿಯೆಲ್ಲ ಬಿಸಿ ಕಣ್ಣೆಲ್ಲ ಬಿಸಿ ಕಾಲೆಲ್ಲ ಉರಿತಾ ಇರುತ್ತೆ ದೃಷ್ಟಿ ದೋಷ ಇದ್ದಾಗ ಜ್ವರ ಬರುತ್ತೆ ಬಿಟ್ಟು ಬಿಟ್ಟು ಜ್ವರ ಬರುತ್ತೆ ಆಗ ಅಂಥವ್ರಿಗೆ ಈ ಥರ ಇಳಿ ತೆಗೆದು ಬಿಟ್ಟರೆ ಆಗ ಏನಾಗುತ್ತೆ ಆ ಶಕ್ತಿ ಇದು ಸಕ್ ಮಾಡಿಬಿಡುತ್ತೆ ಆಗ ಅವನು ಆರಾಮಾಗಿ ಬಿಡ್ತಾರೆ ಹಾಗಾದರೆ ಶತ್ರುಗಳಿಂದ ಏನಾರು ಮಂತ್ರಬಾಧೆ ಆಗಿದ್ದರೆ ತಂತ್ರಬಾಧೆಗಳಾಗಿದ್ದರೆ ಅವನಿಗೆ ಹೇಳುವಂಥ ಮಂತ್ರದೇನು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಭಟ್ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಅಂತ ಈ ಮಂತ್ರ ಹೇಳಿಬಿಟ್ಟು ಇಪ್ಪತ್ತೊಂದು ಸಲನೋ ಮೂವತ್ತು ಸಲನೋ ನಲ್ವತ್ತು ಸಲನೋ ತೆಗೆದುಬಿಟ್ರೆ ಯಾರು ರೋಗದಿಂದ ನರಳುತ್ತಿದ್ದರೆ ಮನೆಯೊಳಗಡೆ ಅವನಿಗೆ ದೇಹ ಖುಷ ಆಗಿಬಿಟ್ಟಿದ್ರೆ ತುಂಬ ಡಲ್ಲಾಗಿದ್ದರೆ ಆಗಿದ್ರೆ ಇದನ್ನು ಈ ಮಂತ್ರ ಹೇಳಿಬಿಟ್ಟು ಅದು ದೃಷ್ಟಿದೋಷ ಆಗಿರ್ಬೋದು ಶತ್ರುಗಳ ದೋಷವೇ ಇರ್ಬೋದು ಅದು ತೆಗೆದುಬಿಟ್ರೆ ಆ ಕಾಯಲ್ಲಿ ಈ ಕಾಯೆಲ್ಲ ಸಕ್ ಮಾಡುತ್ತೆ ಇದನ್ನು ತಗೊಂಡು ನಾಲ್ಕು ರಸ್ತೆ ಸೇರೋ ಜಾಗದ ಸೆಂಟ್ರ್ ಜಾಗದಲ್ಲಿ ಹೋಗಿ ಒಂದೇ ಸಲ ಜೈ ಭಜರಂಗ ಬಲಿ ಅಂತ ಆಂಜನೇಯ ನೆನೆಸ್ಕೊಂಡು ಹೊಡೆದುಬಿಟ್ರೆ ಆ ದೃಷ್ಟಿದೋಷ ಹೊರಟೋಗುತ್ತೆ ಇದು ಒಂದು ವಿಧಾನ ಕೆಲವ್ರಿಗೆ ಏನು ಮಾಡ್ತಾರೆ ಈ ಕಾಯಿನ ತಗೊಳ್ತಾರೆ ತೊಗೊಂಡ್ಬಿಟ್ಟು ಮಂತ್ರಿಸ್ಬಿಟ್ಟು ಮನೇಲಿ ಕೊಡ್ತಾರೆ ಈಗ ಎಷ್ಟೋ ಜನ ನಾನು ಕೊಟ್ಟಿದ್ದೀನಿ ಈ ಕಾಯಿನ ಮಂತ್ರಿಸ್ಬಿಟ್ಟು ಮನೆಗೆ ತೊಗೊಂಡೋಗಿ ಇಟ್ಟ ತಕ್ಷಣವೇ ಕೆಲವು ಏನಾಗುತ್ತೆ ಈ ಕಾಯಿ ಒಳಗಿರೋ ನೀರೆಲ್ಲ ಒಣಗೋಗ್ಬಿಡುತ್ತೆ ಯಾವಾಗ ಈ ಕಾಯಿ ನೀರೆಲ್ಲ ಒಣಗೋಗ್ಬಿಟ್ಟಿದೆ ಹಿಂಗೆ ಅಂದರೂ ಕೂಡ ನೀರು ಕಾಣಲಾಗ ಶಬ್ದ ಈಗ ಇದು ಶಬ್ದ ಇದೆ ನೋಡಿ ಶಬ್ದ ಇದೆ ಇದು ನನಗೆ ಒಂದು ಮಂತ್ರ ಹಾಕಿ ಕೊಟ್ಬಿಟ್ರೆ ಈಗ ನಾನು ನಿಮ್ಮ ಮನೆಗೆ ಗೊತ್ತಿದ್ದು ಇದು ಮಂತ್ರ ಕೊಟ್ಟೆ ಅಂತ ಇಟ್ಕೊಳ್ಳಿ ಒಂದು ಟೂ ಡೇಸ್ಗೆ ಈ ನೀರೆಲ್ಲ ಬತ್ತೋಗುತ್ತೆ ಇದು ಬತ್ತೋಗುತ್ತೆ ಅಂತ ಬತ್ತೋಯ್ತು ಅಂತಂದರೆ ನಿಮಗೆ ತಿನ್ನೋ ಪದಾರ್ಥ ಕುಡಿಯೋ ಪದಾರ್ಥದಲ್ಲಿ ಮಾಟ ಮಾಡಿಸಿದ್ದಾರೆ ಅಂತ ಅರ್ಥ ಅಂದರೆ ಈಗ ನನಗೆ ಮಾಟ ಮಾಡಿಸಿದ್ರೆ ಹೆಂಗೆ ಗೊತ್ತಾಗತ್ತೆ ನಾನು ತಿಂದ್ಬಿಟ್ಟಿದ್ದು ಇರುತ್ತಲ್ಲ ಅದು ತೊಗೊಂಡೋಗ್ಬಿಟ್ಟು ಮಂತ್ರವಾದ ಕೇಳಿ ಕೊಟ್ಟರೆ ಅವ್ರು ಮಾಟ ಮಾಡಿಬಿಡ್ತಾನೆ ಅವಾಗ ನಾನು ಕುಡ್ದಿದ್ದು ಲೋಟ ಎಂಜಿಲ್ ಲೋಟ ಆ ಥರ ತಿಂದು ಬಿಸಾಕಿದ್ದು ಸಣ್ಣ ಒಂದು ಹಣ್ಣದಗ್ಲು ಸಿಕ್ಕ್ರೆ ಸಾಕು ಮಂತ್ರ ಮಾಡಿ ಮಾಟ ಮಾಡಲಿಕ್ಕೆ ಅವಾಗೇನು ಮಾಡ್ತಾನೆ ಆ ಮಂತ್ರ ಮಾಡಿಬಿಟ್ಟು ಕೊಟ್ಟರೆ ನಾನು ಅವತ್ತಿಂದ ಊಟ ಮಾಡೋದೇ ಬಿಟ್ಬಿಡ್ತೀನಿ ಏನು ಕುಡಿಯೋಕ್ಕಾಗಲ್ಲ ಏನು ತಿನ್ನೋಕ್ಕಾಗಲ್ಲ ಯಾವಾಗ ನಾ ಮಂತ್ರ ಮಾಡಿ ಕೊಟ್ಟಿದ್ದೀನಿ ಇಟ್ಟರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಏನಾದ್ರು ಒಳಗಿರೋ ನೀರು ಬತ್ತೋಯ್ತು ಅಂದರೆ ನಿಮ್ಮನೆ ಬ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಮಾಟ ಮಾಡಿಸಿದರೆ ತಿನ್ನಬಾರ್ದು ಕುಡಿಬಾರ್ದು ಅಂತ ಅದರಿಂದ ಇದೇನಾದ್ರು ಈ ಒಂದು ವಿಧಾನ ಅಂಥವ್ರಿಗೆ ಯಾರು ಊಟ ಮಾಡ್ತೀವೋ ಯಾರು ತಿಂತಿಲ್ವೋ ಅವ್ರಿಗೆ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಅಂತ ಹೇಳ್ಬೋದು ಅಥವಾ ಇದಕ್ಕಿಂತ ಒಂದು ಅಡ್ವಾನ್ಸ್ ಮಂತ್ರ ಇದೆ ಓಂ ಸಹಸ್ರಾರ ಜ್ವಾಲಾವರ್ಥಿನೇ ಕ್ಷ್ರೋಂ ಹನ ಹನ ಹುಂ ಫಟ್ ಸ್ವಾಹ ಆ ಅಂಥೇಳಿ ಸುದರ್ಶನ ನಾರಸಿಂಹರ ಮಂತ್ರ ಇದು ಓಂ ಸಹಸ್ರಾರ ಜ್ವಾಲಾವರ್ತಿನೇ ಕ್ಷೋಂ ಹನ ಹನ ಹುಂ ಫಟ್ ಸ್ವಾಹಾ ಅಂಥೇಳಿ ಅವ್ರ ವಯಸ್ಸು ಎಷ್ಟಿದು ಅಷ್ಟು ಸಲ ಇಳಿ ತೆಗ್ದುಬಿಟ್ಟು ಮಂತ್ರ ಹೇಳಿಬಿಟ್ರೆ ತೊಗೊಂಡೋಗಿ ರಸ್ತೆ ನಾಲ್ಕು ರಸ್ತೆ ಮಧ್ಯದಲ್ಲಿ ನಾಲ್ಕು ರಸ್ತೆ ಸೇರೋ ಮಧ್ಯ ಜಂಕ್ಷನ್ ಸಂಗಮದ ಸಂಗಮ ಸ್ಥಳದಲ್ಲಿ ಇದನ್ನು ಏನಾದ್ರು ಎತ್ತು ಹೊಡೆದು ಬಿಟ್ಟರೆ ಅವನು ನಾಳೆ ದಿನ ಇನ್ನು ಅರ್ಧ ಗಂಟೆಯಲ್ಲಿ ಅವನು ನಂಗೆ ತಿಂಡಿ ಕೊಡಿ ಕುಡಿ ಕುಡಿಯೋಕೇನಾರು ಕೊಡಿ ಅಂತ ಶುರು ಮಾಡಿಬಿಡ್ತಾನೆ ಇದು ನಾ ಕಂಡಂಥ ಅನುಭವ ಆದ್ದರಿಂದ ಯಾರಿಗೆ ಊಟ ತಿಂಡಿ ತಿನ್ನಬಾರ್ದು ಅಂತೇಳಿ ಮಾಟ ಮಾಡಿಸಿದರೆ ಈ ಕಾಯಿನ ಜಪ ಮಾಡಿ ಒಂದು ದಿವಸ ಎರಡು ಸಾವಿರ ಮನೇಲಿಟ್ಟರೆ ಈ ನೀರು ಬತ್ತೋಗುತ್ತೋ ಆಗ ತಕ್ಷಣ ತಿಳ್ಕೊಳ್ಳಿ ನಮಗೆ ಊಟ ಸೇರಬಾರ್ದು ಕುಡಿಬಾರ್ದು ನನಗೆ ಸಾಯಬೇಕು ಅಂತ ಮಾಟ ಮಾಡಿಸಿದ್ದಾರೆ ಅಂತ ಈ ಒಂದು ವಿಧಾನದ ಸೀಕ್ರೆಟ್ ಎರಡನೇದು ಏನಪ್ಪ ಅಂತಂದರೆ ಎಲ್ಲ ಸರಿ ಇದೆ ಈ ತೆಂಗಿನಕಾಯಿ ಚೆನ್ನಾಗಿದೆ ಪರ್ಚೇಸ್ ಮಾಡ್ಕೊಂಬಂದಾಗ ಇದನ್ನು ಅಭಿಮಂತ್ರಬಿಟ್ಟು ನಿಮ್ಮ ಮನೆ ಕೊಟ್ಟಾಗ ಹೋಗ್ತಾ ಹೋಗ್ತಾ ತೆಂಗಿನಕಾಯೆಲ್ಲ ಕಪ್ಪಾಗ್ಬಿಟ್ಟು ಮೇಲೊಂಥರ ಬಿಳಿ ಬಿಳಿ ಮಚ್ಚೆ ಥರ ಬಂದುಬಿಡುತ್ತೆ ಯಾವಾಗ ಕಪ್ಪಾಗ್ತಾ ಕಪ್ಪಾಗ್ತಾ ಬಿಳಿ ಬಿಳಿ ಮಚ್ಚೆ ಬರ್ತಿದೆಯೋ ಮೂಳೆ ಎಲ್ಲ ಸೌದೋಗ್ತಾ ಇರ್ತದೆ ನಮ್ಮಲ್ಲಿ ಅವಾಗ ಇವನು ಕಾಲು ಸೇದೋಗ್ಲಿ ಮೂಳೆ ಒಂದಿರಬಾರ್ದು ಅಂದಾಗ ಮಂಡಿ ನೋವು ಈ ನೋಡಿ ಈ ಕೀಲುಗಳೆಲ್ಲ ನೋವಾಗುತ್ತೆ ಇಲ್ಲೆಲ್ಲ ನೋವು ಇನ್ನು ಚಿಕನ್ ಗುರಿಯಾ ಎಂಥ ಜ್ವರನೂ ಬಂದಿಲ್ಲ ಇಲ್ಲೆಲ್ಲ ಜಾಯಿಂಟ್ ಲಿಗಮೆಂಟ್ಸು ಜಾಯಿಂಟ್ಸು ಎಲ್ಲ ಪೇನ್ ಶುರುವಾಗುತ್ತೆ ಈಗ ಮಚ್ಚಕ್ಕಾಗಲ್ಲ ಕಾಲು ಚಾಸ್ತಿರೋ ಕೂರೋ ಎಳ್ಕೊಳ್ಳೋಕ್ಕಾಗಲ್ಲ ಕೆಳಕ್ಕೆ ಕೂರೋಕ್ಕಾಗಲ್ಲ ಮೇಲೆ ಕೂರಬೇಕು ಕೂತ್ಬಿಟ್ರೆ ಯಾರು ಎಬ್ಬಿಸ್ಬೇಕು ಮೂಳೆಗಳೆಲ್ಲ ಬಂದಾಗಿಬಿಡಬೇಕು ಮೂಳೆ ಎಲ್ಲ ಹೋಗಬೇಕು ಆ ಥರ ಮಂತ್ರ ಮಾಡಿಸಿರ್ತಾರೆ ಯಾವಾಗ ಈ ಕಾಯಿ ಕಪ್ಪಾಗಿ ಮೇಲೆ ಬಿಳಿಬಿಳಿಯಾಗಿ ಬಂತು ಅಂದರೆ ಮೂಳೆಗೆ ಸಂಬಂಧಪಟ್ಟಂಥ ಮಾಟ ಮಾಡಿದ್ದಾರೆ ಅಂತ ಸ್ಕೆಲಿಟನ್ ಸಿಸ್ಟಮ್ಸು ಮತ್ತು ನರ್ವ್ ಸಿಸ್ಟಮ್ಸು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಆಗ ಓಂ ಸಹಸ್ರಾರಜ್ಜ್ವಾಲರ್ತಿಣೆ ಕ್ಷೋಂ ಹನ ಹನ ಹುಂ ಫಟ್ ಸ್ವಾಹ ಅಂತ ಈ ಸುಧರ್ಶನರಸಿಂಹ ಅಥವಾ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಅಂತೇಳಿ ಮಂತ್ರ ಹಾಕಿ ಅವರು ಇಳಿ ತೆಗೆದುಬಿಟ್ಟು ನಾಲ್ಕು ರಸ್ತೆ ಇರೋ ಜಾಗದಲ್ಲಿ ಹೋಗಿ ಚಚ್ಚಿಬಿಟ್ಟ ಅಂದರೆ ಆಗಿ ಕೈಕಾಲೆಲ್ಲ ಗಟ್ಟಿಯಾಗಿ ಕಸ ಓಡಿಸೋಕ್ಕೆ ಜಂಪ್ ಮಾಡೋಕ್ಕೆ ಆ್ಯಕ್ಟಿವ್ ಮಾಡೋಕ್ಕೆ ವಾಕಿಂಗ್ ಮಾಡೋಕ್ಕೆ ಜಾಗಿಂಗ್ ಮಾಡೋಕ್ಕೆ ಏನು ಲವ್ ಲವ್ಗೆ ಬಂದ್ಬಿಡುತ್ತೆ ಗೊತ್ತಾ ಆದ್ದರಿಂದ ಈ ಒಂದು ಮೂರನೇ ವಿಧಾನ ಯಾರಿಗೆ ನರ್ವ್ ಸಿಸ್ಟಮ್ಸು ಮತ್ತು ಸ್ಕೆಲೀಟನ್ ಸಿಸ್ಟಮ್ಸ್ಗೆ ಲಿಗಮೆಂಟ್ಸ್ಗೆ ಜಾಯಿಂಟ್ಸ್ಗೆ ಮಾಟ ಮಾಡಿಸ್ಬಿಟ್ರೆ ಆಮೇಲೆ ಗೊಂಬೆ ಮಾಡಿಬಿಟ್ಟು ಮಾಟ ಮಾಡ್ತಾರೆ ಅವನು ಎಲ್ಲ ಚುಚ್ಚುತ್ತಾನೋ ಆ ಜಾಗದೆಲ್ಲ ನೋವು ಶುರುವಾಗಿಬಿಡುತ್ತೆ ಅವನ ಯಾವನ ಮಂತ್ರವಾದಿ ಆ ಬೊಂಬೆ ಮಾಡಿ ಈಗ ಲಕ್ಷ್ಮೀ ಶ್ರೀನಿವಾಸನ ಬೊಮ್ಮೆ ಮಾಡಿರ್ತಾ ಒಂದು ಮೈದಾ ಇಟ್ಟಲ್ಲೋ ತಪ್ಪು ಒಂದು ಮರದ ಬೊಂಬೆ ಮಾಡಿಬಿಟ್ಟು ಲಕ್ಷ್ಮೀ ಶ್ರೀನಿವಾಸನ ಮಾಟ ಮಾಡಿಸ್ಬೇಕು ಅಂತಂದರೆ ವರಾಹಿ ಪ್ರಯೋಗ ಮಾಡಿಬಿಟ್ಟಂದರೆ ಅವನಲ್ಲಿ ತೊಗೊಂಡೋಗ್ಬಿಟ್ಟು ಒಂದು ಹಿಂಗೆ ಚುಚ್ಚಿದ್ರೆ ಕೆನ್ನೆ ಮೇಲೆ ಏನಂಗೆ ಇಲ್ಲಿ ಕೆನ್ನೆಲ್ಲ ಗುಳ್ಳೆ ಬಂದುಬಿಟ್ಟಿದ್ರೆ ರಕ್ತ ಬರೋಲ್ಲ ಏನೋ ಪಲ್ಟದ್ದು ನೋವಾಗುತ್ತೆ ಕಾಲು ಮೇಲೆ ಚುಚ್ಚಿದ್ರೆ ತೊಡೆ ಮೇಲೆ ಚುಚ್ಚಿದ್ರೆ ಆಗಿಲ್ಲ ನಂಗೆ ಶೋ ನೋವು ಆಗುತ್ತೆ ಹೊಟ್ಟೆ ಮೇಲೆ ಚುಚ್ಚಿದ್ರೆ ಏನೋ ಹೊಟ್ಟೆ ಚುತ್ತಂಗಾಗಿ ಏನು ಕೂಕೊಳಂಗಾಗತ್ತೆ ಇದೆಲ್ಲ ಮಾಡ್ತಾರೆ ಅಂಥ ತೆಗಿಬೇಕು ಅಂದರೆ ಈ ತೆಂಗಿನಕಾಯಿ ಎಷ್ಟು ಫ್ರೆಂಡ್ಶಿಪ್ ಮಾಡಿಕೊಡ್ತದಲ್ಲ ಆದ್ದರಿಂದ ತೆಂಗಿನಕಾಯಿ ಇದೊಂದು ಭೂಲೋಕದ ದೇವರಿದ್ದ ಹಾಗೆ ಹೀಗೆ ಇನ್ನೊಂದು ವೆರೈಟೀಸ್ ಆಫ್ ಮಾಟ ಮಾಡ್ತಾರೆ ಕೆಲವರು ಒಬ್ಬ ಮನುಷ್ಯನೇ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಆಗರೆ ಅವನು ಹೆಂಗೆ ಸಾಯಿಸೋಕ್ಕೆ ಏರ್ಪಾಟ್ ಮಾಡ್ತಾರೆ ಅಂದರೆ ಅವನಿಗೆಲ್ಲ ಥರನೂ ಪ್ರಯೋಗ ಗೊತ್ತಿರಬೇಕು ಒಬ್ಬ ಮನುಷ್ಯನ ಸಾಯಿಸ್ಬೇಕು ಅಂದರೆ ಆದರೆ ಈ ತೆಂಗಿನಕಾಯಿ ಅವನು ಇಂಥ ಆಟ ಆಡಿದ್ರು ಕೂಡ ಒಂದೇ ಕ್ಷಣದಲ್ಲಿ ಸಕ್ ಮಾಡಿಬಿಡುತ್ತೆ ಯಾವಾಗ ಅಂದರೆ ಈ ತೆಂಗಿನಕಾಯಿ ಏನಾದರೂ ಹೋಗ್ತಾ ಹೋಗ್ತಾ ಸೀಳ್ ಬಿಟ್ಕೊಂಬಿಟ್ರೆ ತರುವಾಗ ಚೆನ್ನಾಗಿತ್ತು ಸೀಳು ಬಿಟ್ಕೊಂಬಿಟ್ರೆ ಬ್ರೇಕ್ ಆಗ್ತಿದ್ರೆ ಒಳಗಡೆ ಅಂದರೆ ಆ ಮನೆಯಲ್ಲೇ ಅವನಿಗೆ ಕೈಯೋ ಕಾಲು ಕಟ್ಟಾಗಬೇಕು ಅವನು ಏನು ಸಂಕಲ್ಪ ಮಾಡಿ ಮಾಟ ಮಾಡಿರ್ತಾನೋ ಕೈಯೇ ಒಟ್ಟೋಗುತ್ತೆ ಕಾಲೇ ಹೋಗ್ಬೋದು ಆ್ಯಕ್ಸಿಡೆಂಟಾಗಿ ಏನೋ ಒಂದು ಆಗ್ಬಿಡುತ್ತೆ ಅದನ್ನ ಕಾಯಿ ಸೀಳು ಬಿಟ್ಕೊಡ್ತಿದ್ದರೆ ಶರೀರದ ಯಾವುದೋ ಒಂದು ಪಾರ್ಟ್ಸ್ ಹೋಗ್ತಾ ಇರ್ತದೆ ಅಂತ ಅರ್ಥ ಹೀಗೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಮಾತುಗಳಿಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಈಗ ಗುರುಗಳಿಂದ ಇನ್ನಷ್ಟು ವಿಶೇಷ ಮಾಹಿತಿಯನ್ನು ಕೇಳಿ ತಿಳಿಯೋಣ ಗುರುಜಿ ಯಾವಾಗ ನಾವು ಈ ಕಾಯಿನ ಮಂತ್ರಿಸ್ಬಿಟ್ಟು ಆ ವ್ಯಕ್ತಿಯಿಂದ ಇಳಿ ತೆಗೆದಾಗ ಎತ್ತಿ ಮೇಲಿಂದ ಹೋದಾಗ ಈ ಕಾಯಿ ಆಗಲಿಲ್ಲ ಅಂದರೆ ಅವನು ಸಾಯಿಲಿಂದ ಮಾಟ ಮಾಡಿಸಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಯಾವಾಗ ಎಷ್ಟೇ ಹೈಟಲ್ಲಿ ಒಡೆದ್ರೂ ಕೂಡ ಚೂರ್ಚೂರಾಗಲಿಲ್ಲ ಅವ್ನು ಸತ್ತೋಗ್ಲಿಂತ ಮಾಟ ಮಾಡಿಸಿದ್ದಾರೆ ಅಂತ ಒಂದು ವಿಧಾನ ಇನ್ನೊಂದು ಆ ವ್ಯಕ್ತಿಗೆ ಇಳಿ ತೆಗೆದುಬಿಟ್ಟು ಇದೇ ಕಾಯಿನ ನಾಲ್ಕು ರಸ್ತೆ ಸೇರೋ ಜಾಗದಲ್ಲಿ ಎತ್ತು ಒಡೆಯಕ್ಕೆ ಹೋದಾಗ ಕೈಗೂ ಸಿಗ್ತದೆ ಪಟ್ಟಂತ ಹಾರ್ಕೊಂಡು ಹೋಗ್ಬಿಟ್ರೆ ಕಾಯಿ ಅವನು ದೂರದಲ್ಲೋಗಿ ಸಾಯಲಿ ಅಂತ ಮಾಡಿರ್ತಾರೆ ಅದೆಷ್ಟು ಕಾಯಿ ದೂರ ಹೋಗುತ್ತೋ ಅಷ್ಟು ದೂರದಲ್ಲಿ ಹೋಗಿ ಸಾಯ್ತಾನೆ ಅಂತ ಅರ್ಥ ಅದರಿಂದ ಅವನು ಆ ವ್ಯಕ್ತಿ ಕಾಯು ಪೀಸ್ ಪೀಸ್ ಆಗಲಿಲ್ಲ ಅಂದರೆ ಅವನಿಗೆ ಸಾಯ್ಲಿ ಅಂತ ಮಾಟ ಮಾಡಿಸಿರ್ತಾರೆ ಎತ್ತು ಒಡಿವಾಗ ಅದೇನಾದ್ರು ಕಾಯಿ ಚೂರಾಗಿದ ಉಂಡೆ ಇದೇ ಇದೇ ಶೇಪಲ್ಲಿ ಹಾರ್ಕೊಂಡು ಪಕ್ಕಕ್ಕೆ ಹೋಗ್ಬಿಟ್ರೆ ದೂರ ಹೋಗ್ಬಿಟ್ರೆ ಅವನು ದೂರದಲ್ಲಿ ಮರಣ ಹೊಂದ್ತಾನೆ ಪರಸ್ಥಳದಲ್ಲಿ ದೂರ ಹೋಗಿ ಸಾಯ್ತಾನೆ ಆ ರೀತಿ ಅಂತ ಮಾಟ ಮಾಡಿರ್ತಾರೆ ಇನ್ನೊಂದು ವಿಶೇಷ ಆ ವ್ಯಕ್ತಿಗೆ ಇಳಿ ತೆಗೆದುಬಿಟ್ಟು ನಾಲ್ಕು ರಸ್ತೆ ಮೇಲೆ ಎತ್ತು ಒಡೆದಾಗ ಈ ಕಾಯಿ ಚೂರು ಚೂರಾಗಿ ಇದರಲ್ಲಿರೋ ನೀರು ಸುಮಾರು ಒಂದರಿಂದ ಎರಡು ಮೂರು ಮೀಟ್ರ್ ದೂರ ಚೆಲ್ಬಿಟ್ರೆ ಚೆಲ್ನಂತ ಆ ನೀರು ಹಾರುಬಿಟ್ರೆ ಅವನು ಅವನಾಗಿದ್ದು ಅವನ ಆತ್ಮಹತ್ಯೆ ಅಂತ ಮಾಟ ಮಾಡಿಸ್ಬಿಟ್ಟಿರ್ತಾರೆ ಅದರಿಂದ ಯಾವಾಗ ಕಾಯಿ ಎತ್ತು ಒಡೆದಾಗ ಪೀಸ್ ಪೀಸ್ ಆಗಿ ಅದ್ರ ನೀರು ಚೆಳ್ಳಂತ ಒಳಗಿರೋ ನೀರೆಲ್ಲ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮೀಟ್ರ್ ದೂರ ಹಾರುಬಿಟ್ರೆ ಅವನು ಒಂದು ವಾರ ಹದಿನೈದು ದಿನ ಅವನಾಗಿದ್ದ ಅವನ ಸೀಮೆಣ್ಣೆ ಹಾಕಿ ಸುಟ್ಕೋಬೇಕು ಇಲ್ಲ ನೇಣು ಹಾಕೋಬೇಕು ಇಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗ್ಬೇಕು ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ಉಣ್ಣುಮೆ ಅಮಾವಾಸ್ಯೆಗೆ ಒಂದ್ಸಲ ಒಂದು ಕಾಯಿ ದುಡ್ಡು ಲಾಸ್ ಆದರೂ ಚಿಂತಿಲ್ಲ ಯಾವ ಮೂಮೆಂಟಲ್ಲಿ ಮಾತಾ ಮಾಟ ಮಾಡಿಸ್ತಾರೋ ಗೊತ್ತಿಲ್ಲ ಶತ್ರುಗಳು ಅದಕ್ಕೆ ಪ್ರತಿ ಉಣಿಮೆ ಅಮಾವಾಸ್ಯ ದಿವಸ ಸಂಜೆ ಸೂರ್ಯ ಮುಳುಗಿದ ಮೇಲೆ ಇದನ್ನು ಓಂ ಕ್ರೀಮ್ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅನ್ನೋ ಮಂತ್ರ ಹೇಳಿ ಶತ್ರುಗಳಿಂದ ಆದರೆ ಗುಪ್ತ ಶತ್ರು ಹಿತಶತ್ರು ಸಾಮೂಹಿಕ ಶತ್ರುಗಳು ಏನಾರು ಸೇರಿಸಿ ಒಟ್ಟಿಗೆ ಮಾಟ ಮಾಡಿಸಿದರೆ ಓಂ ಜ್ವಾಲಾವರ್ತಿನೆ ಕ್ಷ್ರೋಂ ಹನ ಹನ ಹುಂ ಫಟ್ ಸ್ವಾಹ ಅಂಥೇಳಿ ಮಂತ್ರ ಹೇಳಿಬಿಟ್ಟು ಇಳಿ ತೆಗೆದುಬಿಟ್ಟು ಆ ಪೂರ್ತಿ ನೀವು ನಾಲ್ಕು ರಸ್ತೆ ಸುರೋ ಜಾಗದಲ್ಲಿ ಎತ್ತು ಒಡೆದಾಕ್ಬಿಟ್ರೆ ಆವಾಗ ಆ ದೋಷ ನಿವಾರಣೆ ಆಗ್ತಿರ್ತದೆ ಹೀಗಿದ್ದಾಗ ನೀವು ಜಾತ್ಕ ತೊಗೊಂಡೋಗ್ಬಿಟ್ಟು ಜ್ಯೋತಿಷ್ ಹತ್ರ ನಮ್ಮ ಗೃಹಗತಿ ಹೇಗಿದೆ ಏನು ಮಾಟ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಹಂಗಾಗುತ್ತೆ ಹಿಂಗಾಯ್ತು ಅನ್ನೋ ಬದಲು ನೀವೇ ಸೆಲ್ಫ್ ಒಂದು ಮೆಥಡಿಂದ ಇಳಿ ತೊಗೊಂಡು ನೀವೇ ಯಾಕೆ ಹೋಗ್ಬೋದು ಅಥವಾ ನಿಮ್ಮ ಮನೆ ಪೂರ್ತಿ ಹೊರಗಡೆ ಮನೆಗೆ ಒಂದು ಇಳಿ ತೆಗಿಬಿಟ್ರೆ ಮನೆಗೂ ದೃಷ್ಟಿ ದೋಷ ಮನೆ ಒಳಗೆ ವಾಸ ಮಾಡೋರ್ಗು ಕೂಡ ಎಲ್ಲ ದೋಷ ನಿವಾರಣೆ ಆಗೋಗುತ್ತೆ ಇದೊಂದು ನನ್ನ ಕಂಡಂಥ ಅನುಭವನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನಿಮಗೆ ಬಿಟ್ಟಿದ್ದು ಅದರಿಂದ ಸುಮ್ಮನೆ ನಾವು ಡಾಕ್ಟ್ರ ಹತ್ರ ಹೋಗ್ತೀವಿ ಹತ್ರ ಹೋಗ್ತೀವಿ ವಾಸ್ತವತ್ರ ಹೋಗಿ ಕೇಳ್ತೀವಿ ಆ ಮನೆ ಸರಿ ಇಲ್ಲ ಅಂತ ಇದು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಈ ಜ್ಯೋತಿಷಸ್ ಇಲ್ಲ ಆ ಹತ್ರ ಹೋಗ್ತೀವಿ ಅವರೇನೋ ಆ ಹೆಗ್ನೋ ಮಾಡಿ ಹೀಗೆ ಹೋಮ ಮಾಡಿ ಅಂತೇಳಿ ಒಂದು ಐವತ್ತರವತ್ತು ಸಾವಿರ ಲಿಸ್ಟ್ ಕೊಟ್ಟುಬಿಡ್ತಾರೆ ಹೀಗಾಗಿ ಎಲ್ಲ ದುಡ್ಡು ಕಳ್ಕೊಬೋದು ಅದಕ್ಕೆ ಹೋಗೋಕ್ಕೆ ಮುಂಚೆನೆ ನಾನು ಆಸ್ಟ್ರಾಲಜಿ ಹತ್ರ ವಾಸ್ತು ಹತ್ರ ಹೋಗಬೇಡಿ ಅಂತ ಹೇಳ್ತಿಲ್ಲ ಹತ್ರ ಹೋಗ್ಲಿ ಹೋಗಬೇಡಿ ಅಂತ ಹೇಳ್ತಿಲ್ಲ ಹೋಗೋಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ಒಂದು ಪ್ರಯೋಗವನ್ನು ಮಾಡ್ಕೊಂಡಿದ್ದೆ ಆದರೆ ನಿಮಗೂ ದುಡ್ಡು ಉಳಿಯುತ್ತೆ ನಿಮಗೆ ಎಷ್ಟು ಶ್ರಮ ಟೈಮ್ ಎಲ್ಲ ಉಳಿಯುತ್ತೆ ಹೀಗೆ ಪ್ರತಿಯೊಬ್ಬರು ಕೂಡ ಈ ಒಂದು ತೆಂಗಿನಕಾಯಿ ನಾರಿಕೇಲ ಫಲಂನಿಂದ ಪ್ರತಿಯೊಬ್ಬರು ಉಪಯೋಗ ಪಡ್ಕೊಳ್ಳಿ ದುಡ್ಡು ಏನೋ ದೊಡ್ಡ ಜ್ಯೋತಿಷ್ಯ ವಾಸ್ತು ಹೋಗ್ತಾರೆ ಡಾಕ್ಟರ್ ಹೋಗ್ತಾರೆ ಪಾಪ ಅಲ್ಲೇ ದುಡ್ದು ಅಲ್ಲೇ ಜೀವನ ಮಾಡುತ್ತಾ ಜನರು ಮಧ್ಯಮ ವರ್ಗದವರು ಕೆಳಮಟ್ಟದ ಜನರಿಗೆ ಅಷ್ಟು ಕೊಡೋ ಯೋಗ್ಯತೆ ಇಲ್ಲದೋದಾಗ ನಾನು ಈ ಹೇಳೋ ಒಂದು ತೆಂಗಿನಕಾಯಿ ಮಹಿಮೆಯನ್ನು ಉಪಯೋಗಿಸಿದ್ದೆ ಆದರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಒಬ್ಬರು ಕಾಲರ್ ಇದ್ದಾರೆ ಲೈನ್ನಲ್ಲಿ ಬನ್ನಿ ಮಾತಾಡಿಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ನಿಮ್ಮ ಹೆಸರನ್ನು ತಿಳಿಸಿ ನಾನ್ ಮಂಗಳ ಅಂತ ಬೆಂಗಳೂರಿನ ಕೆಂಗೇರಿಯಿಂದ ಮಾತಾಡ್ತಾ ಇದ್ದೀನಿ ಸರಿ ಮಂಗಳ ಅವ್ರೆ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ ಮಂಗಳ ಅವ್ರೆ ಹಾ ನಮಸ್ತೆ ಗುರುಜಿ ನಮಸ್ತೆ ನಿಮ್ಗೆ ಹೇಳಿ ನಮ್ಗೆ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಹೇಳಿ ಅಮ್ಮ ಹ್ಮ್ ನಮ್ದು ಎಷ್ಟೇ ನಮ್ಮ ಯಜಮಾನ್ರು ಗವರ್ನಮೆಂಟ್ ಆಫೀಸಲ್ಲ ಟೀಚರ್ ಅವರು ಎಷ್ಟೇ ಸಂಬಳ ತಂದ್ರು ಮನೆಯಲ್ಲಿ ಒಂದ್ ರೂಪಾಯಿ ಉಳಿತಾ ಇಲ್ಲ ಬರೀ ಸಾಲ ಸಾಲ ಇದೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಮಗನ್ಗೆ ಎಲ್ಲೂ ಓದೋ ಕಡೆ ಗಮನ ಇಲ್ಲ ಅವನು ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಅವನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಾನೆ ಯಾವ್ದು ಮಾಡಕ್ ಇದಾಗ್ತಾ ಇಲ್ಲ ಮನೇಲಿ ತುಂಬಾನೇ ಪ್ರಾಬ್ಲಮ್ ಅಂತಾನೆ ಇವ್ರ ಇಸ್ಕೊಂಡ್ ಬಂದ್ ಇನ್ನೊಬ್ಬರು ಕೊಡೋದು ಅವ್ರೈಸ್ಕೊಂಡ್ ಬಂದ್ ಅವ್ರಗ್ ಕೊಡೋದು ಇದೇ ತರ ಆಗ್ತಾ ಇದೆ ತುಂಬಾ ಪ್ರಾಬ್ಲಮ್ ಪ್ರಾಬ್ಲಮ್ ಮನೇಲಿ ಓಕೆ ನಿಮ್ಮ ಒಂದು ಸಮಸ್ಯೆ ಏನು ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಮನೇಲಿ ಸಾಲಬಾಧೆ ಇದೆ ಮತ್ತು ಯಶಸ್ವಿ ಏಳಿಗೆ ಆಗುವಂಥ ಯೋಗ ಮನ್ ನಿಮ್ಮಲ್ಲಿಲ್ಲ ಆದ್ದರಿಂದ ನೀವು ವಾಸ ಮಾಡೋ ವಾಸ್ತುಗೂ ಇಲ್ಲ ನಿಮ್ಮ ಜಾತಕದಲ್ಲಿ ಇಲ್ದೋರೋದ್ರಿಂದ ಮನೆ ವಾಸ್ತು ಚೆನ್ನಾಗಿದೆ ನಿಮ್ದು ಎಷ್ಟೇ ಚೆನ್ನಾಗಿಲ್ಲ ಅಂದ್ರೂ ಜಾತಕ ಅದು ಮನೆ ವಾಸ್ತು ನಿಮ್ಮ ಅಭಿವೃದ್ಧಿ ಮಾಡಿಬಿಡುತ್ತೆ ಆ ವಾಸ್ತುನಲ್ಲೂ ಇಲ್ಲ ನಿಮ್ಮ ಜಾತಕದ್ದು ಇಲ್ಲ ಅಂತ ಅಂದಮೇಲೆ ಸಾಲಬಾಧೆ ಯಶಸ್ವಿ ಏಳಿಗೆ ಆಗೋದು ಸ್ವಲ್ಪ ಕಷ್ಟ ಅಂತ ಆದ್ದರಿಂದ ನೀವೇನು ಮಾಡಿ ಈ ಕುಬೇರ ಮುದ್ರೆ ಅಂತ ಹೇಳ್ತಾರೆ ನೋಡಿ ಈ ಹೆಬ್ಬೆಟ್ಟಿನ ಶುಕ್ರಗ್ರಹ ಶುಕ್ರದಶೆ ಬೇಕು ಅಂದರೆ ಈ ಶುಕ್ರಗ್ರಹದ ಬುಡಭಾಗದಲ್ಲಿ ಬುಧ ಮತ್ತು ಸೂರ್ಯ ಗ್ರಹ ಇವೆರಡನ್ನು ಇಲ್ಲಿ ಅಂದರೆ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು ಹೆಬ್ಬೆಟ್ಟಿನ ಬುಡಭಾಗಕ್ಕೆ ಪ್ರೆಸ್ ಮಾಡಿ ಈ ಹೆಬ್ಬೆಟ್ಟ ಮೇಲೆ ತೋರ ಬೆರಳು ಮತ್ತು ಮಧ್ಯದ ಬೆರಳನ್ನು ಒಂದಕ್ಕೊಂದು ಜಾಯಿನ್ ಮಾಡಬೇಕು ಸೇರಿಸಬೇಕು ಸಂಗಮ ಮಾಡಬೇಕು ಇದಕ್ಕೆ ಕುಬೇರ ಮುದ್ರೆ ಅಂತಾರೆ ಈ ಮುದ್ರೆನ ದಿನ ಧಾರಣೆ ಮಾಡಿ ಒಂದು ಹದಿನೈದ ಇಪ್ಪತ್ತು ನಿಮಿಷ ಒಂದು ನೂರೆಂಟು ಸಲ ನಾನು ಹೇಳೋ ಮಂತ್ರನ ಜಪ ಮಾಡಬೇಕು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತಿಯೇ ಧನಾಧಾನ್ಯ ಸಮೃದ್ಧಿಯೇ ಧಾಪಯ ಸ್ವಾಹ ಅಂಥೇಳಿ ಕುಬೇರ ನಮ್ಮ ಮನೆಗೆ ಧನಾಧಾನ್ಯ ಸಮೃದ್ಧಿಯಾಗಿ ಕೊಡು ಒಳ್ಳೆ ಐಶ್ವರ್ಯನ ಪ್ರಾಪ್ತಿ ಮಾಡುವಂಥ ಕುಬೇರನಲ್ಲಿ ಕೇಳುವಂಥ ಮಂತ್ರ ಇದು ಇದು ತುಂಬ ದೊಡ್ಡದಾಯಿತು ಅದಕ್ಕೆ ಓಂ ಕುಬೇರ ನಮಃ ಓಂ ಕುಬೇರಾಯ ನಮಃ ಓಂ ಕುಬೇರ ಯನಮ ಅಂತ ಈ ಮುದ್ರೆ ಧಾರಣೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಐದರಿಂದ ಆರು ಕಾಲು ಒಳಗಡೆ ಅಂದ್ರೆ ಐದರಿಂದ ಸೂರ್ಯ ಉದಯ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ಜಪ ಮಾಡಿದ್ದಾದರೆ ಕಾಲಕ್ರಮೇಣ ನಿಮ್ಮ ವಾಸ್ತು ಕೂಡ ಚೇತರಿಸ್ಕೊಳ್ಳುತ್ತೆ ನಿಮ್ಮ ಜಾತಕ ಶುಕ್ರ ದೇಶ ಪ್ರಾಪ್ತಿಯಾಗಿ ಸಾಲಬಾಧೆ ಋಣಬಾಧೆ ನಿವಾರಣೆ ಆಗುತ್ತೆ ಅಮ್ಮ ಒಳ್ಳೇದು ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿಯನ್ನ ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ಮೇಲೆ ಈ ರೀತಿಯಾದಂತಹ ಪ್ರಯೋಗಗಳು ಆಗಿದೆ ಅಂದ್ರೆ ಅದಕ್ಕೆ ಇಳೆ ತೆಗಿಬೇಕು ಅಂತ ಹೇಳಿದ್ರೆ ಇನ್ನ ಮನೆ ಮೇಲೆ ಈ ರೀತಿ ಆಗಿದ್ದಲ್ಲಿ ಮನೆಯಲ್ಲಿ ಯಾವ ರೀತಿ ತೆಂಗಿನಕಾಯನ್ನು ಉಪಯೋಗಿಸಬಹುದು ದೃಷ್ಟಿ ಎಲ್ಲಾದರೂ ಇದನ್ನ ಇದನ್ನ ಮನೆಗೂ ಕೂಡ ಕಟ್ಟಬಹುದು ಮನೆ ಬಾಗಿಲಲ್ಲಿ ದ್ವಾರದಲ್ಲಿ ಕಟ್ತಾರೆ ಕೆಲವರು ಆ ಕಟ್ಟದಾಗ ಒಳಗಡೆ ನೀರು ಕೂಡ ಹೋಗ್ತಾ ಇರ್ತದೆ ದಿನ ಕಳೆದಂತೆ ನೀರು ಎಲ್ಲ ಬತ್ತೋಗುತ್ತೆ ಕಾಯಿ ಕೂಡ ಕಪ್ಪಾಗ್ಬಿಡುತ್ತೆ ಆಗ ದೋಷ ಆಗುತ್ತೆ ಯಾವಾಗ ಮನೆ ದೋಷ ಮನೆ ಗೋಡೆಲಿ ಬಿರುಕು ಬಿಟ್ಕೊಳ್ಳುತ್ತೆ ಜೇಡ್ರ ಬಲೆಗಳು ಜಾಸ್ತಿ ಆಗುತ್ತೆ ಮತ್ತೆ ಮನೆ ಒಳಗೆ ಹಲ್ಲಿಗಳು ಜಿರ್ಲೆಗಳು ಇಲಿಗಳು ಬೆಕ್ಕುಗಳು ಸಲ ಇದ್ದಕ್ಕಿದ್ದಾಗ ಕೆಲವು ಸವಕಾಲಂತೆ ಏಡಿ ಚೇಲ್ ಶುರುವಾಗಿಬಿಡುತ್ತೆ ಮಾಸ್ತು ಕಟ್ಟೋದಾಗ ಅದಕ್ಕೆ ವಾಸ್ತುಗೂ ಕೂಡ ಹುಣ್ಣೆ ಮಾಂಸ ಇಳಿ ತೆಗಿಬೇಕು ಇದರಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಂ ಫಾಸ್ಪರ್ ಮತ್ತು ಸೋಡಿಯಂ ಇರೋದರಿಂದ ಮನೇಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಕೇಳಿಕೊಳ್ಳುತ್ತೆ ಇದು ತಿನ್ನೋದ್ರಿಂದ ಮನುಷ್ಯನಿಗೆ ಸೋಡಿಯಂ ಜಾಸ್ತಿ ಹೋಗುತ್ತೆ ಕ್ಯಾಲ್ಷಿಯಮ್ ಮೂಳೆಗ ಬಹಳ ಇಂಪಾರ್ಟೆಂಟು ಮೂಳೆ ಏನಾದರೂ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇದ್ದರೆ ಇದರಿಂದ ತೆಂಗಿನಕಾಯಿಂದ ಕ್ಯಾಲ್ಷಿಯಮ್ ಹೋಗುತ್ತೆ ಪಾಸ್ಪರಸ್ಸು ಮೆಗ್ನೀಷಿಯಮ್ ಬಾಡಿಗೆ ಹೋಗುತ್ತೆ ಮನೆಯಲ್ಲಿ ಭೂಮಿಲಿರತಕ್ಕಂಥ ಪಾಸ್ಪರಸ್ ಮೆಗ್ನೀಷಿಯಮ್ಮು ಸೋಡಿಯಂ ಅದನ್ನೆಲ್ಲ ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಮನೆಗೆ ಇಳಿ ತೆಗೆದಾಗ ಅದರಿಂದ ಭಾಳ ವಿಶೇಷ ಫಲ ಇಡೀ ಜಗತ್ತಿನಲ್ಲಿ ಪ್ಯೂರ್ ವಾಟ್ರ್ ಅಂದರೆ ಇದೊಂದೇ ಇರೋ ಒಂದು ಪ್ಯೂರ್ ಇನ್ನು ಯಾವುದೂ ಇಲ್ಲ ಇನ್ನು ಯಾವ ಬಿಸ್ಲರಿ ವಾಟ್ರ್ ಅಂತೆ ಆ ವಾಟ್ರ್ ಈ ವಾಟ್ರ್ ಎಲ್ಲ ಹೇಳ್ತೀವಲ್ಲ ಅದಕ್ಕಿಂತ ಉತ್ತಮವಾದ ಪವಿತ್ರವಾದಂಥ ಪ್ಯೂರಿಫೈ ವಾಟ್ರ್ ಅಂದರೆ ಈ ತೆಂಗಿನಕಾಯಿ ನೀರು ಇದು ಆ ನೀರು ಉತ್ಪತ್ತಿ ಆಗೋಕ್ಕೆ ಒಂಬತ್ತು ತಿಂಗಳು ತಗೊಳ್ಳುತ್ತೆ ಈ ಮರದಲ್ಲಿ ಇದ್ದಾಗ ಅದರಿಂದ ಈ ಜಲ ಮನೆಗೆ ಇದು ಎಲ್ಲ ನೆಗೆಟಿವ್ ಅಂತ ತೆಳ್ಕೊಳ್ಳುತ್ತೆ ಒಂದು ಮನೆಗೆ ಇಳಿ ತೆಗೆಯುವಾಗ ಅಷ್ಟು ಪವರ್ಫುಲ್ ಈ ತೆಂಗಿನಕಾಯಿನಲ್ಲಿ ಆದ್ರೆ ಪ್ರತಿಯೊಬ್ಬರು ಮನೆಗೂ ಕೂಡ ಉಣ್ಣೆ ಅಮಾವಾಸ್ಯೆ ದಿವಸ ಅದು ಮಧ್ಯರಾತ್ರಿ ಇಳಿ ತೆಗೆದುಬಿಟ್ಟು ಇದನ್ನು ಚಚ್ಚಿಬಿಟ್ರೆ ಭಾಳ ವಿಶೇಷವಾಗಿ ಮನೆಗೂ ಕೂಡ ಯಾವುದೋ ಮನೆ ಖಾಲಿ ಜನಗಳೇ ಬರ್ತಿಲ್ಲ ಅಂದರೆ ಇದನ್ನು ಇಳಿ ತೆಗೆದುಬಿಟ್ರೆ ಆ ಮನೆಗೆ ಬಾಡಿಗೆ ಬರ್ತಾರೆ ಅಥವಾ ಲೀಸಿಗೆ ಬರ್ತಾರೆ ಅಥವಾ ವ್ಯಕ್ತಿರ ಆ ಮನೆಯಿಂದ ಖಾಲಿ ಮಾಡಿಸ್ಬೇಕು ಅಂದರೆ ಓಂ ಕ್ರೀಂ ಕಾಳಿ ಶತ್ರು ಶವನಂ ಕೊರು ಕೊರು ಫಟ್ ಅಂತೇಳಿ ಆ ಮನೆಗೆ ಇಳಿ ತೆಗೆದುಬಿಟ್ರೆ ಅವನು ಒಂದು ವಾರದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿಬಿಡ್ತಾನೆ ಅಷ್ಟು ಪವರ್ ಇದೆ ಈ ತೆಂಗಿನಕಾಯಿಗೆ ವಿಕ್ಷಕರು ಒಬ್ಬರು ಕಾಲ್ ಲೈನ್ ನಲ್ಲಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಓಕೆ ಎಲ್ಲಿಂದ ಕಾಲ್ ಮಾಡ್ತಿರೋದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಸರಿ ಮಗುರುಜಿ ಗುರುಜಿ ಅವ್ರಿದ್ದಾರೆ ನೇರವಾಗಿ ಮಾತಾಡಿ ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆನ ಕೇಳಿ ಗುರುತಿ ನಂದು ಆರೋಗ್ಯ ಸಮಸ್ಯೆ ಇದೆ ಹೇಳಿ ನಾವು ಒಂದು ಇದಕ್ಕೆ ನನಗೆ ಕೈಯೆಲ್ಲ ಕಪ್ಪಕ್ ಆಗುತ್ತೆ ಬೆಳ್ಳಗಾಗುತ್ತೆ ಆ ಒತರಾ ಏನೋ ಹಿಂಗಿದಾಗುತ್ತೆ ಗುರುಜಿ ಅದು ಇವ ಸಲ ಹೆಸರಾಗಿ ಹೇಳಿ ಏನು ಹೇಳಿದ್ರಿ ಇದು ಕೈಗಳು ಹಾಂ ಕೈ ಬೆರಳು ಹಂಗೆ ಎಲ್ಲ ಕಪ್ಪಾಗುತ್ತೆ ಇದಕ್ಕೆ ಇದಕ್ಕೆ ವೈಟ್ ಆಗುತ್ತೆ ಈ ಎರಡು ಒಂದು ಓಕೆ ಯಾರಿಗೆ ಹೇಮೋಗ್ಲೋಬಿನ್ ಕ ಕಮ್ಮಿ ಆಗುತ್ತೋ ಅಂಥವ್ರಿಗೆ ಕೆಲವು ಟೈಮು ಉಗ್ರಲ್ಲ ಕಪ್ಪಾಗುತ್ತೆ ಸಲ ಬೆಳಗಾಗುತ್ತೆ ಶೀತ ಆದಾಗ ಸ್ವಲ್ಪ ಬೆಳಗಾಗುತ್ತೆ ಉಷ್ಣ ಬಂದಾಗ ಕಪ್ಪಾಗೋ ಸಾಧ್ಯತೆ ಉಂಟು ಹೇಮೋಗ್ಲೋಬಿನ್ ಕಮ್ಮಿ ಇದ್ದಾಗ ಮತ್ತು ರೆಡ್ ಬ್ಲಡ್ ಸೆಲ್ಸ್ ಕೌಂಟ್ಸ್ ಕೂಡ ಒಂದ್ಸಲ ಚೆಕ್ ಮಾಡಿಸ್ಬೇಕು ಹೇಮೋಗ್ಲೋಬಿನ್ ಡಿಫಿಷಿಯನ್ಸಿ ಇದ್ದರೆ ಈ ರೀತಿ ನಮಗೆ ಹಸ್ತಗಳು ಪಾದ ಪಾದದ ಬೆರಳುಗಳು ಮತ್ತು ನಮ್ಮ ಅಂಗೈ ಬೆರಳುಗಳು ಎಲ್ಲ ಕೂಡ ಈ ರೀತಿ ಕಪ್ಪು ಬಿಳುಪು ಕಪ್ಪು ಬಿಳುಪಾಗಿ ಬರ್ತಾ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೋಡಿ ಈ ಶಂಖಮುದ್ರೆಯನ್ನು ಮಾಡ್ಬೋದು ಈ ರೀತಿ ಶಂಖಮುದ್ರೆ ಅಂತ ಬಹುಶಃ ಈ ನಮ್ಮ ಹೆಬ್ಬೆಟ್ಟನ್ನು ಹಂಗೆ ಮಧ್ಯಕ್ಕೆ ಇಟ್ಬಿಟ್ಟು ಈ ರೀತಿ ಬಲಗೈ ಹಂಗೆ ಮಧ್ಯ ಭಾಗದಲ್ಲಿ ಆ ಹೆಬ್ಬೆಟ್ಟನ್ನು ನಾಲ್ಕು ಬೆರಳುಗಳನ್ನು ಮುಚ್ಚಿಬಿಟ್ಟು ಈ ಬಲಗೆ ಹೆಬ್ಬೆಟ್ಟನ್ನು ಹಿಂಗಿಟ್ಟರೆ ಹೇಮೋಗ್ಲೋಬಿನ್ ಕೌಂಟ್ಸ್ ಜಾಸ್ತಿ ಆಗುತ್ತೆ ಹೇಮೋಗ್ಲೋಬಿನ್ ಏನಾಗುತ್ತೆ ಈ ದೋಷ ನಿವಾರಣೆ ಆಗುತ್ತೆ ಇಲ್ಲಾಂದರೆ ಸದಾ ಯಾವಾಗಲೂ ಈ ರೀತಿ ಚಪ್ಪಾಳೆ ತಡ್ತಾ ಇರಬೇಕು ನೀವು ಈ ರೀತಿ ಚಪ್ಪಾಳೆ ತಡ್ತಾ ಇದ್ದರೆ ನಿಮಗೆ ಹೆಮೋಗ್ಲೋಬಿನ್ ಕೌಂಟ್ ಇಂಪ್ರೂಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಈ ಆ ಕಪ್ಪಿಂದ ಬೆಳಪಾಗೋದು ಆಗೋದು ಕಪ್ಪಾಗೋ ಒಂದು ತೊಂದರೆ ಕೂಡ ಇದೊಂದು ನಿವಾರಣೆ ಆಗುತ್ತೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮಾಡಿ ನೋಡಿ ಖಂಡಿತ ನಿಮಗೆ ಕೌಂಟ್ಸ್ ಇಂಪ್ರೂವ್ ಆಗುತ್ತೆ ಹೆಮೋಗ್ಲೋಬಿನ್ ಕೌಂಟ್ಸ್ ಇಂಪ್ರೂವ್ ಆಗುತ್ತೆ ಒಂದು ಪ್ರಯತ್ನ ಮಾಡಿ ಈ ಚಪ್ಪಾಳೆ ತಟ್ಟೋದು ಮತ್ತು ಶಂಕುಮುದ್ರೆ ಮಾಡೋದ್ರಿಂದ ಗುರುಜಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಇದನ್ನು ಯಾರು ಅಡುಗೆಗೆ ದಿನನಿತ್ಯ ಉಪಯೋಗಿಸ್ತಾರೋ ಅವ್ರ ಹಾರ್ಮೋನ್ಸ್ ಏನಾದ್ರು ಇಂಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ ಮಾಡುತ್ತೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ ಅದಕ್ಕೆ ವಾರಕ್ಕೊಂದು ನಾವು ಹಸಿ ತೆಂಗಿನಕಾಯಿನ ರೀತಿ ಓಪನ್ ಮಾಡಿ ಆಗಾಗ ಒಂದು ಹತ್ತರಿಂದ ಇಪ್ಪತ್ತು ಗ್ರಾಮ್ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಇರೋ ಹುಳಗಳು ಕೂಡ ಸಾಯುತ್ತೆ ಇದರದ್ದು ನೀರು ಕುಡಿಯೋದ್ರಿಂದ ತೆಂಗಿನಕಾಯಿ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ಸುಸ್ತು ಕಮ್ಮಿ ಮಾಡುತ್ತೆ ಇದರಲ್ಲಿ ಗ್ಲುಕೋಸ್ ಫ್ರಕ್ಟೋಸ್ ಅಂತ ಇದು ನೀರಲ್ಲಿದೆ ಇದು ಎಲೆಕ್ಟ್ರೊಲೈಟ್ಸ್ನ ಕಾನ್ಸಂಟ್ರೇಟೆಡ್ ಎಲೆಕ್ಟ್ರೋಲೈಟ್ಸ್ ಈ ನೀರಲ್ಲಿದೆ ಎಲೆಕ್ಟ್ರೋಲೈಟ್ಸ್ ಅಂದರೆ ಈ ಸುಸ್ತು ಸಂಕಟ ಉರಿ ಮತ್ತು ಮೈಂಡಲ್ಲಿ ಏನಾದರೂ ಭಯಗಳು ಜಾಸ್ತಿ ಇದ್ದರೆ ಅಥವಾ ಆಗಾಗ ಮಂಕ ಕೂತಿದರೆ ಆ ಎಳ್ಳಿನ ಕುಡಿತಾ ಇದ್ದರೆ ಆ ಎಳೀರಿಗೂ ಮಂತ್ರಿಸ್ಬಿಟ್ಟು ಕುಡಿದುಬಿಟ್ರೆ ಆ ಎಲೆಕ್ಟ್ರೊಲೈಟ್ಸ್ನ ಬಾಡಿನಲ್ಲಿ ಸಪ್ಲೈ ಆಗಿಬಿಡುತ್ತೆ ಇದು ಎಳನೀರಿಂದ ಯಾಕೆಂದರೆ ಎಳಿ ಎಳನೀರಿನಲ್ಲಿ ಕಾನ್ಸಂಟ್ರೇಟೆಡ್ ಎಲೆಕ್ಟ್ರೋಲೈಟ್ಸ್ ಇದೆ ಇದರಲ್ಲಿ ಸೋಡಿಯಂ ಮತ್ತು ಕ್ಯಾಲ್ಶಿಯಮ್ ಇರೋದ್ರಿಂದ ಧೈರ್ಯ ಸ್ಥೈರ್ಯ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ತಿನ್ನೋದ್ರಿಂದ ಅದಕ್ಕೆ ವಾರಕ್ಕೊಮ್ಮೆ ಆದರೂ ಹಸಿ ತೆಂಗಿನಕಾಯಿ ತಿನ್ನೋದ್ರಿಂದ ಈ ರೀತಿ ಚಚ್ಚಿಬಿಟ್ಟು ಕಟ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹಾರ್ಮೋನ್ಸ್ ಏನಾದ್ರು ಇಂಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಮತ್ತು ಥೈರಾಯ್ಡ್ ಪ್ರೊಡಕ್ಷನ್ ಆಗಿ ಜಾಸ್ತಿ ಆಗುತ್ತೆ ಇಟ್ ಇನ್ಕ್ರೀಸಸ್ ದಿ ಥೈರಾಯ್ಡ್ ಪ್ರೊಡಕ್ಷನ್ ಅಂತ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಇದನ್ನು ಆಗಕ್ಕೆ ತಿಂತಿದ್ರೆ ಆ ಟೀಸ್ ಎಚ್ ಮತ್ತು ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ಈ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಈ ತೆಂಗಿನಕಾಯಿ ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಆಗಾಗ ಇದನ್ನು ಹಸಿರು ತಿನ್ನಬೇಕು ಸಾಂಬಾರಿಗೆ ಪಲ್ಯಗಳಿಗೆ ಚಟ್ನಿಗಳಿಗೆ ಉಪಯೋಗಿಸೋದ್ರಿಂದ ಥೈರಾಯ್ಡ್ ಜ ಪ್ರೊಡಕ್ಷನ್ ಜಾಸ್ತಿಯಾಗಿ ಥೈರಾಯ್ಡ್ ಕಾಲಿಂದ ಹೊರಗಡೆ ಇಚ್ಛೆ ಬರ್ತೀವಿ ಆ ಹಾರ್ಮೋನ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಯಾವಾಗ ಕಾಯಿ ಕಾಲು ಊರಿ ಕಿವಿ ಉರಿ ಮತ್ತು ಇದಕ್ಕಿದ್ದಾಗೆ ಒಂದು ರೀತಿ ಮೈಯೆಲ್ಲ ಸ್ವೆಟ್ ಬಂದ್ಬಿಡುತ್ತೆ ಸ್ವೆಟ್ ಅಂದರೆ ಬೆವರು ಜಾಸ್ತಿ ಬಂದುಬಿಡುತ್ತೆ ಆಗ ಬಂದ ತಕ್ಷಣ ನಮಗೆ ನಾವೇ ಇದನ್ನು ಇಳಿ ಕಡೆ ಚಿಬಿಟ್ರೆ ರಸ್ತೆಯಲ್ಲಿ ಆ ಉರಿಯಲ್ಲೇ ಹೊಟ್ಟೋಗುತ್ತೆ ಅಷ್ಟು ಪವರ್ ಇದೆ ಯಾಕೆಂದರೆ ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಪಾಸ್ಪರಸ್ ಇದೆ ಇದರಲ್ಲಿ ಈ ಮೆ ಇದು ತೆಂಗಿನಕಾಯಿನಲ್ಲಿ ಮೆಗ್ನೀಷಿಯಮ್ ಫಾಸ್ಪರಸ್ಸು ಇವೆರಡೂ ನಮಗೆ ಬೇಕಾದಂಥ ಇಂಪಾರ್ಟೆಂಟ್ ಮಿನರಲ್ಸ್ ಇವೆಲ್ಲ ಈ ಇದೆಲ್ಲ ಏನಾಗುತ್ತೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ನ ಬ್ಯಾಲೆನ್ಸ್ ಮಾಡಿ ಮನುಷ್ಯನ ಲವಲವಕ್ಕೆ ಸೃಷ್ಟಿ ಮಾಡ್ಕೊಳ್ಳುತ್ತೆ ಆಗ ಮಂಕುತನ ಹೊರಟೋಗುತ್ತೆ ಜಡತ್ತು ಹೊಟ್ಟೋಗುತ್ತೆ ಆಲಸ್ಯ ಹೊರಟೋಗುತ್ತೆ ಅದರಿಂದ ಈ ತೆಂಗಿನಕಾಯಿನ ಅಟ್ಲೀಸ್ಟ್ ಆವಾಗವಾಗ ತೆಂಗಿನಕಾಯಿಗೆ ಮುಟ್ಟೋದ್ರೂ ಕೂಡ ಧೈರ್ಯ ಸ್ಥೈರ್ಯ ಬರುತ್ತೆ ಯಾಕೆಂದರೆ ಶನಿ ಇದ್ದಾರೆ ಶನಿ ದುಃಖ ಕಾರಕ ಕಾರಕ ಈ ಮೇಲ್ಭಾಗ ಮುಟ್ಟೋದ್ರಿಂದ ಶನಿಗೆ ಶಾಂತಿ ಮಾಡ್ದಂಗೆ ಆಗುತ್ತೆ ಅದರಿಂದ ದೇವರಿಗೆ ನಾವು ನಮ್ಮೆಲ್ಲ ಶನಿದೋಷ ತೆಂಗಿನಕಾಯಿ ಹೊಡಿಸ್ತೀವಿ ಒಬ್ಬರು ದಾನ ಕೊಡುವಾಗ ತೆಂಗಿನಕಾಯಿ ಕೊಡ್ತೀವಿ ಒಳ್ಳೆಯ ಕಾರ್ಯ ಶುಭ ಕಾರ್ಯ ಅಶುಭ ಕಾರ್ಯಕ್ಕೂ ಕೂಡ ತೆಂಗಿನಕಾಯಿ ಕೊಡ್ತೀವಿ ತೆಂಗಿನಕಾಯಲ್ಲಿ ಏನು ನಾವು ಪೂಜೆ ಪುರಸ್ಕಾರ ಮಾಡ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಅದರಿಂದ ಸರ್ವಕಾಲದಲ್ಲೂ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ಏಕೈಕ ಫಲ ಈ ಜಗತ್ತಿನಲ್ಲಂದರೆ ಈ ಕಲ್ಪವೃಕ್ಷ ಫಲ ಅಥವಾ ನಾರಿಕೇಲ ಫಲ ಖಂಡಿತ ಗುರುಜಿಯನ್ನು ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಮಾಹಿತಿಯನ್ನು ನಿರೀಕ್ಷಿಸಬಹುದು ಸೋಮವಾರದ ಸಂಚಿಕೆಯಲ್ಲಿ ನಾನು ಈ ದಶಾವತಾರ ನರಸಿಂಹರು ಮೃತ್ಯು ನಿವಾರಕ ನರಸಿಂಹ ವಿಘ್ನ ನಿವಾರಕ ನರಸಿಂಹ ಗಾಯತ್ರಿ ನರಸಿಂಹರ ಬಗ್ಗೆ ಒಂದಷ್ಟು ಕಿರುಪರಿಚಯ ಮಾಡಿ ಮಂತ್ರಗಳನ್ನು ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಖಂಡಿತ ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿ ಸಲಹೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ ಸಾಯಿರಾಮ ವೀಕ್ಷಕರೇ ಹೋಗಿ ಬರೋ ಸಮಯ ಆಗಿದೆ ಮತ್ತೆ ಭೇಟಿಯಾಗೋಣ ಎಂದಿನಂತೆ ಸೋಮವಾರ ಬೆಳಗ್ಗೆ ಸರಿಯಾಗಿ ಎಂಟು ಮೂವತ್ತಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರದಲ್ಲಿ ಅಲ್ಲಿವರೆಗೂ ವಂದನೆಗಳು